ಈ ಕಾರ್ಯಕ್ರಮದ ಪ್ರಾಯೋಜಕರು ಮನಸಾ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್. ಮನಸಾ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್, ಮನಸಾ ಕಾಂಪ್ಲೆಕ್ಸ್, ಯೂನಿವರ್ಸಿಟಿ ರೋಡ್, ಅಸೈಗೋಳಿ, ಮಂಗಳೂರು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಫ್ರೀಜರ್ಸ್, ಬಾಟಲ್ ಕೂಲರ್ಸ್ ಅಂಡ್ ಏರ್ ಕಂಡೀಷನರ್ಸ್, ಉಡುಪಿ, ಮಂಗಳೂರು ಹಾಗೂ ಕುಂದಾಪುರ. ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನಾವು ಎರಡು ಪ್ರಮುಖ ವಾರ್ಡ್ಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ ಮತ್ತು ಅಲ್ಲಿನ ಸಮಸ್ಯೆಗಳ ಬಗ್ಗೆಯೂ ಕೂಡ ಬಹಳ ಸಾಧಕವಾದ ವಿಚಾರಗಳ ಬಗ್ಗೆ ಚರ್ಚಿಸಿದ್ದೇವೆ. ಸೊ ಈಗ ನಾವು ಮತ್ತೊಂದು ವಾರ್ಡ್ನ ಜೊತೆಗೆ ತಮ್ಮ ಮುಂದೆ ಬಂದಿದ್ದೇನೆ. ಈಗ ನಾವು ಚರ್ಚೆ ಮಾಡುವಂತಹ ವಾರ್ಡ್ ನಂಬರ್ 30, ಉಳ್ಳಾಲ ಬೈಲಿನ ವಾರ್ಡ್. ಈ ಉಳ್ಳಾಲ ಬೈಲಿನ ವಾರ್ಡ್ ಸಾಮಾನ್ಯ ಮಹಿಳೆಗೆ ಸೀಮಿತವಾದಂತಹ ವಾರ್ಡ್ ಆಗಿದೆ. ಪ್ರಮುಖವಾಗಿ ಕಾಂಗ್ರೆಸ್, JDS ಮತ್ತು BJP ಮೂರು ಪ್ರಮುಖ ಪಕ್ಷಗಳು ಕೂಡ ಸಮಬಲದಲ್ಲಿ ಈ ಒಂದು ವಾರ್ಡ್ನಲ್ಲಿ ಹೋರಾಟವನ್ನು ನಡೆಸ್ತಾ ಇದೆ. ಎಸ್ ವೀಕ್ಷಕರೇ, ಎರಡು ಪ್ರಮುಖ ಮುಖಂಡರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಈ ಒಂದು ಕಾರ್ಯಕ್ರಮದ ಪ್ರಾಯೋಜಕರು ಮಾನಸ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್ ಈ ಒಂದು ಕಾರ್ಯಕ್ರಮದ ಪ್ರಾಯೋಜಕರಾಗಿದ್ದಾರೆ. ಎಸ್ ವೀಕ್ಷಕರೇ, ಬನ್ನಿ ವಾರ್ಡ್ ನಂಬರ್ 30 ಉಳ್ಳಾಲ ಬೈಲಿನ ವಿಚಾರಗಳ ಬಗ್ಗೆ, ಒಂದಷ್ಟು ವಿಚಾರಗಳ ಬಗ್ಗೆ ನಾವು ಮಾತನಾಡೋಣ. ತಮಗೆ ದೂರವಾಣಿ ಕರೆಯ ಮೂಲಕವೂ ಕೂಡ ಅಲ್ಲಿನ ಉಳ್ಳಾಲ ಬೈಲಿನ ಸಮಸ್ಯೆಗಳ ಬಗ್ಗೆ ಅಥವಾ ಅಭ್ಯರ್ಥಿಗಳ ಬಗ್ಗೆ ತಾವು ಮಾತನಾಡಬೇಕಾದ್ರೆ ದಯವಿಟ್ಟು ಸ್ಕ್ರೀನ್ ನ ಮೇಲೆ ನಿಮಗೆ ನಂಬರ್ ಡಿಸ್ಪ್ಲೇ ಆಗಿದೆ, ದಯವಿಟ್ಟು ದೂರವಾಣಿ ಕರೆಗೆ ನಮ್ಮನ್ನು ಸಂಪರ್ಕ ಮಾಡಿ ತಾವು ಕೂಡ ಮಾತನಾಡಬಹುದು. ಎಸ್ ಸರ್, ಬನ್ನಿ. ಎಸ್, ನಾನು ಈಗ BJP ಅಭ್ಯರ್ಥಿಯಾಗಿ ನಮಿತಾರವರು ಅಲ್ಲಿ ಕಣದಲ್ಲಿದ್ದಾರೆ, ನಮ್ಮ ಜೊತೆಗಿದ್ದಾರೆ ಅವರ ಮುಖಂಡರಾಗಿರ್ತಕ್ಕಂತಹ ಜೀವನ್ ಕುಮಾರ್ ಅವರು. ಜೀವನ್ ಕುಮಾರ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಕಾಂಗ್ರೆಸ್ ನಿಂದ ಅಲ್ಲಿ ಅಭ್ಯರ್ಥಿಯಾಗಿ ವಾಣಿ ಅವರಿದ್ದಾರೆ. ಸೊ ವಾಣಿ ಅವರ ಪರವಾಗಿ ಅಲ್ಲಿನ ಮುಖಂಡರು ಆಗಿರ್ತಕ್ಕಂತಹ ಗಣೇಶ್ ಶೆಣೈ ಅವರು ನಮ್ಮ ಜೊತೆಗಿದ್ದಾರೆ. ಗಣೇಶ್ ಶೆಣೈಯವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ JDS ಅಭ್ಯರ್ಥಿಯನ್ನು ನಾವು ಸಂಪರ್ಕಿಸಿದ್ವಿ. ಹರಿಣಿ ಅವರು JDS ನ ಅಭ್ಯರ್ಥಿ ಆಗಿದ್ದಾರೆ, ಆದ್ರೆ ಅವರು ಈ ನಮ್ಮ ಸ್ಟುಡಿಯೋದಲ್ಲಿ ಈಗ ಇಲ್ಲ. ಬದಲಾಗಿ ಇಬ್ಬರು JDS, BJP ಮತ್ತು ಕಾಂಗ್ರೆಸ್ ನ ಇಬ್ಬರು ಅಭ್ಯರ್ಥಿಗಳು ನಮ್ಮ ಜೊತೆ, ಅಭ್ಯರ್ಥಿಯ ಪರವಾಗಿದ್ದಂತಹ ಮುಖಂಡರು ನಮ್ಮ ಜೊತೆಗಿದ್ದಾರೆ. ಎಸ್, ನಾನು BJP ಹೊರಡ್ ಮಾಡ್ತೇನೆ. ಕಳೆದ ಬಾರಿ ಈ ಒಂದು ವಾರ್ಡ್ ನಂಬರ್ 30 ಉಳ್ಳಾಲ ಬೈಲಿನ ಒಂದಷ್ಟು ವೀಕ್ಷಣೆಯನ್ನು ನಾವು ಮಾಡುವಂತಹ ಸಂದರ್ಭದಲ್ಲಿ ಕಳೆದ ಬಾರಿ ಸುಕುಮಾರ್ ಅವರು ಕಾಂಗ್ರೆಸ್ ನಿಂದ ಜಯವೇಯನ್ನು ಬಾಯಿಸ್ತಾ ಇದ್ರು. ಕಳೆದ ಬಾರಿ ಕಾಂಗ್ರೆಸ್ ಅಲ್ಲಿ ವಿಜಯಿಯಾಗಿತ್ತು, ಆದರೆ ಅದಕ್ಕಿಂತ ಹಿಂದಿನ ಬಿಫೋರ್ ಲಾಸ್ಟ್ ಇಯರ್ ಅದಕ್ಕಿಂತ ಹಿಂದಿನ ಚುನಾವಣೆಯಲ್ಲಿ BJP ದಯಾನಂದ್ರ ಅವರು ವಿನ್ ಆಗಿದ್ರು. ಎರಡು ಕೂಡ ಸಮಬಲದಲ್ಲಿ, ಒಮ್ಮೆ BJP ಒಮ್ಮೆ ಕಾಂಗ್ರೆಸ್, ಈ ರೀತಿಯಲ್ಲಿ ಮುಂದುವರೆದಂತಹ ವಾರ್ಡ್ ಆಗಿದೆ. ಅಂದ್ರೆ ಅಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ, ವಾರ್ಡ್ ನಂಬರ್ 30 ಉಳ್ಳಾಲ ಬೈಲಿನ ನಾಗರಿಕರು, ಅಲ್ಲಿನ ನಿವಾಸಿಗಳು ಯಾರು ಪ್ರಮುಖವಾಗಿ ಅಭಿವೃದ್ಧಿ ಕಡೆ ಅಥವಾ ಅವರ ಜನರ ಸ್ಪಂದನೆಗೆ ಒಗ್ಗೊಟ್ಟು ಕರೆಗೆ ಅವರು ಬಂದು ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾರೆ, ಅಂತವರನ್ನು ಜಯಿಸುವಂತಹ ಒಬ್ಬ ಉತ್ತಮ ಒಂದು ಚಿಂತನೆ ಉಳ್ಳಂತಹ ನಿವಾಸಿಗಳಾಗಿದ್ದಾರೆ ಉಳ್ಳಾಲ ಬೈಲಿನ 30ನೇ ವಾರ್ಡಿನ ಜನರು. ಎಸ್, BJP ಈ ಬಾರಿಯ ಚುನಾವಣಾ ಪ್ರಚಾರ ಹೇಗಿದೆ, ಅವರ ತಂತ್ರಗಾರಿಕೆ? ಈಗಾಗಲೇ ನಮ್ಮ ಕಳೆದ 5 ವರ್ಷದ ಹಿಂದೆ ಆ ವಾರ್ಡ್ನಲ್ಲಿ BJP ಜಯಭೇರಿ ಗಳಿಸಿತ್ತು. ಓಕೆ, ಆ ಬಳಿಕ 5 ವರ್ಷದ ಆ ಅವಧಿಯಲ್ಲಿ ದಯಾನಂದ ತೊಕ್ಕಟ್ಟವರು ಅಲ್ಲಿನ ಕೌನ್ಸಿಲರ್ ಆಗಿದ್ದರು. ಹಲವಾರು ಜನಪರವಾಗಿರ್ತಕ್ಕಂಥ ಕೆಲಸವನ್ನ, ಅಭಿವೃದ್ಧಿಯಾಗಿರ್ತಕ್ಕಂಥ ಕೆಲಸವನ್ನು ಅವರು ಕೈಗೊಂಡಿದ್ದಾರೆ. ಓಕೆ, ಅದರ ಜೊತೆಗೆ ಇವತ್ತು ನಾವು ಈ ಬಾರಿಯ ಚುನಾವಣೆಗೆ ನಮಿತಾ ಗಟ್ಟಿಯವರನ್ನ ಅಲ್ಲಿನ BJP ಅಭ್ಯರ್ಥಿಯಾಗಿ ನಾವು ಅಲ್ಲಿ ಸ್ಪರ್ಧಿಸುತ್ತಿದ್ದೇವೆ. ಜೊತೆಗೆ ಅವರು ಹಲವಾರು ಅಲ್ಲಿನ ಸಾಮಾಜಿಕವಾಗಿರ್ತಕ್ಕಂಥ ಸಂಘ ಸಂಸ್ಥೆಗಳಲ್ಲಿ, ಮಹಿಳಾ ಸಂಸ್ಥೆಗಳಲ್ಲಿ ಮತ್ತು ಜನಗಳ ಹಲವಾರು ಸಮಸ್ಯೆಗಳಿಗೆ ಮತ್ತು ಅವರ ಕಷ್ಟ ಕಾರ್ಪಣ್ಯಗಳಿಗೆ ಸದಾ ತೊಡಗಿಸಿಕೊಳ್ಳುವಂತ ಒಬ್ಬ ಮಹಿಳೆ. ಓಕೆ, ಅವರ ಜೊತೆಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಅಲ್ಲಿನ ಕಾರ್ಯಕರ್ತರು ಜೊತೆಯಾಗಿದ್ದುಕೊಂಡು ಅಲ್ಲಿ ನಮ್ಮ ಮತ್ತೊಮ್ಮೆ BJP ಜಯಗಳಿಸುವಂತ ನಿಟ್ಟಿನಲ್ಲಿ ಕೆಲಸ ಕಾರ್ಯವನ್ನು ಮಾಡ್ತಿದ್ದಾರೆ. ಈಗಾಗಲೇ ಕಳೆದ ಒಂದು ವಾರದಿಂದ ನಿತ್ಯ ನಿರಂತರವಾಗಿ ವಾರ್ಡ್ನಲ್ಲಿ ಫೀಲ್ಡ್ ವರ್ಕ್ ನಡೀತಾ ಉಂಟು. ಕಾರ್ಯಕರ್ತರ ದಂಡೆ ಜೊತೆಗಿದೆ, ಜೊತೆಗೆ ಜನರ ಆಶೀರ್ವಾದ, ಮತದಾರರ ಆಶೀರ್ವಾದ ಈ ಬಾರಿ ಖಂಡಿತ BJP ಫಲವಾಗಿದೆ. ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಯವರ ಕೆಲಸ ಕಾರ್ಯಗಳು, ದೇಶ ಮಟ್ಟದಲ್ಲಿ ಆಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನೋಡ್ತಿದ್ದಾರೆ. ಅದರ ಜೊತೆಗೆ
ಕಾಂಗ್ರೆಸ್ ನಾವು ಕೇಳ್ತೀವಿ, ಕಾಂಗ್ರೆಸ್ನ ಕಳೆದ ಬಾರಿಯ ಕೌನ್ಸಿಲರ್ ಅವರು 5 ವರ್ಷದ ಅವಧಿಯಲ್ಲಿ ಅವರು ಮಾಡಿರ್ತಕ್ಕಂಥ ಯಾವುದೇ ಕೆಲಸಗಳು ಜನಗಳಿಗೆ ಬೇಕಾಗಿದ್ದಂಥ ಕೆಲಸ ಮಾಡಿಲ್ಲ. ಸುಕುಮಾರ್ ಅವರು ಓಕೆ, ನೀರಿನ ವ್ಯವಸ್ಥೆ, ನೀರಿನ ಕುಡಿಯುವ ನೀರಿನ ಸಮಸ್ಯೆ ಇರ್ಬೋದು ಓಕೆ, ಅದರ ಜೊತೆಗೆ ರಸ್ತೆಯ ಸಮಸ್ಯೆಗಳು, ಹಲವಾರು ಸಮಸ್ಯೆಗಳು ಆ ವಾರ್ಡ್ನಲ್ಲಿ ನಮ್ಮ ಕಣ್ಣ ಹೊಂದಿದೆ. ಅದನ್ನೆಲ್ಲ ಜನಗಳಿಗೆ ತಿಳಿಸುವಂತ ಕೆಲಸವನ್ನ ಕಳೆದ ಹಲವು ಸಮಯಗಳಿಂದ ನಮ್ಮ ಪಕ್ಷದ ಕಾರ್ಯಕರ್ತರು ಮಾಡ್ತಿದ್ದಾರೆ. ಓಕೆ, ಮತದಾರರು ಕೂಡ ಬಿಜೆಪಿ ಪರವಾಗಿ ಒಲವನ್ನ ವ್ಯಕ್ತಪಡಿಸಿದ್ದಾರೆ. ಓಕೆ, ಆದ್ದರಿಂದ ಈ ಬಾರಿ ಖಂಡಿತವಾಗಿ ಆ ಉಳ್ಳಲ ಬಯಲು ವಾರ್ಡ್ ಮತ್ತೊಮ್ಮೆ ಬಿಜೆಪಿಯ ಪರವಾಗಿ ನಿಲ್ತದೆ ಎನ್ನುವಂತ ವಿಶ್ವಾಸ ನಮಗಿದೆ. ಎಸ್, ಗಣೇಶಣ್ಣ ಅವರೇ, ಏನು ಹೇಳಲಿಕ್ಕೆ ಬಯಸ್ತೀರಿ, ಹೇಗಿದೆ ನಿಮ್ಮ ತಯಾರಿ? ಮೊದಲನೇದಾಗಿ ನಮ್ಮ ವಾರ್ಡಿನ 30ನೇ ವಾರ್ಡ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ವಾಣಿ ಅವರು ಕಣಕ್ಕಿಳಿದಿದ್ದಾರೆ. ಓಕೆ, ಈಗಾಗಲೇ ನಾವು ಒಂದು ಸುತ್ತಿನ ಕ್ಯಾಂಪೇನಿಂಗ್ ಎಲ್ಲ ಮಾಡಿದ್ದೇವೆ, ಕ್ಯಾನ್ವಾಸಿಂಗ್ ಮಾಡಿದ್ದೇವೆ. ಓಕೆ, ಉತ್ತಮವಾದ ರೆಸ್ಪಾನ್ಸು ಇದೆ. ಓಕೆ, ಮೊದಲನೇದಾಗಿ ಏನು ಹೇಳಿದ್ರೆ ಜನರಿಗೆ ಬೇಕಾದದ್ದು ಮೂಲಭೂತ ಸೌಕರ್ಯ. ಓಕೆ, ಮೂಲಭೂತ ಸೌಕರ್ಯದಲ್ಲಿ ಏನಿರ್ತದೆ ಹೇಳಿದ್ರೆ ಮೊದಲನೇದು ನೀರಿದ್ದು ಸಮಸ್ಯೆ, ಅದನ್ನು ಹೋಗಲಾಡಿಸಬೇಕು. ಎರಡನೇದಾಗಿ ರಸ್ತೆ, ಚರಂಡಿ ಮತ್ತು ದಾರಿದೀಪ, ಇಷ್ಟಿದ್ರೆ ಆ ಒಂದು ಸಣ್ಣ ವಾರ್ಡಿಗೆ ನಮ್ಗೆ ಅದು ಮೇನ್ ಬೇಕಾದದ್ದು. ಅದರಲ್ಲಿ ಪ್ರಾಮುಖ್ಯವಾದದ್ದು ನೀರಿದ್ದು ಸಮಸ್ಯೆ. ನಮ್ಮ ವಾರ್ಡ್ ಅಲ್ಲಿ ಮೊದಲು ನೀರಿದ ಸಮಸ್ಯೆ ಇತ್ತು. ಈಗ ಏನಾಗಿದೆ ಹೇಳಿದ್ರೆ ಆಲ್ರೆಡಿ ನಮ್ಮ ನೀರಿನ ಸಮಸ್ಯೆ 90% ಕ್ಲಿಯರ್ ಆಗಿದೆ ಹೇಳಿರ್ಬೋದು. ಯಾಕಂದ್ರೆ ಜನರು ಹೇಳ್ತಿದ್ದಾರೆ, ಓಕೆ ನಾವು ಎಲ್ಲೆಲ್ಲ ಹೋಗಿದ್ದೇವೆ ಅಲ್ಲಿ ಹೇಳ್ತಾ ಇದ್ದಾರೆ, ಏನು ಹೇಳಿದ್ರೆ ನೀರಿದ್ದು ಸಮಸ್ಯೆ 90% ಕ್ಲಿಯರ್ ಆಗಿದೆ. ಯಾಕೆ ಹೇಳಿದ್ರೆ ಅಲ್ಲಿ ಅಗ್ರಿಕಲ್ಚರ್ ಹತ್ತಿರ ಹತ್ರ ಒಂದು ಬೋರ್ವೆಲ್ ಇದೆ, ಈ ಕಡೆ ಬೋರ್ವೆಲ್ ಇದೆ, ಅದರ ಪೈಪ್ ಲೈನ್ ಎಲ್ಲ ಚೇಂಜ್ ಮಾಡಿದ್ರು. ಖುದ್ದು ಸುಕುಮಾರನ್ ಅವರು ನಿಜವಾಗಿ ಈಸ್ ಏಜ್ಡ್ ಅಬೌಟ್ 75 ಇಯರ್ಸ್. ಓಕೆ, ಎಲ್ಲಿ ತನಕ ಕೇಳಿದ್ರೆ ಸ್ವಲ್ಪ ದಿನ ನೀರು ಬಿಡ್ಲಿಕ್ಕೆ ಜನ ಇಲ್ಲದ ಟೈಮಲ್ಲಿ ಅವರು ಜನರಿಗೆ ತೊಂದರೆ ಆಗಬಾರ್ದು ಅವರ ಕೀಯನ್ನು ಹಿಡ್ಕೊಂಡು ಓಡಾಡ್ತಿದ್ರು. 18-19 ವಾಲ್ ಒಂದು ಹೋಗ್ತಿದ್ರು. ನಮ್ಮ ಸೈಡ್ ಅಲ್ಲಿ ಅಂದ್ರೆ 2-3 ವಿಭಾಗ ಇದೆ. ಓಕೆ, ನೆಕ್ಸ್ಟ್ ಇರುವಂತದ್ದು ರಸ್ತೆ ಅಭಿವೃದ್ಧಿ. ಓಕೆ, ರಸ್ತೆ ಹೌದು, ಏನಾಗ್ತದೆ ಹೇಳಿದ್ರೆ ಅನುದಾನ ಬರಬೇಕು, ಅನುದಾನ ಬಂದು ಅದನ್ನು ಕರೆಕ್ಟ್ ಆಗಿ ಟೆಂಡರ್ ಆಗಬೇಕು. ಆದ್ರೂ ಕೆಲವು ರಸ್ತೆ ಎಲ್ಲ ಆಲ್ರೆಡಿ ಈಗ ಕಾಂಕ್ರೀಟೀಕರಣ ಮುಗಿದಿದೆ, ಅದರ ನಂತರ ನಗರೋತ್ಥಾನದಲ್ಲಿ ಅದಕ್ಕೆ ಬೇಕಾದಷ್ಟು ಫಂಡ್ ಅನ್ನು ರೆಡಿ ಮಾಡಿ ಇಟ್ಟಿದ್ದಾರೆ. ಆ ಟೈಮಲ್ಲಿ ಆ ಫಂಡ್ ಬಂದಿದಾಗ ಟೈಮಲ್ಲಿ ಒಂದು MLA ಎಲೆಕ್ಷನ್ ಬಂತು, ನೀತಿ ಸಂಹಿತೆ ಕೆಲಸ ನಿಂತಿತ್ತು, ಅದರ ನಂತರ ನೆಕ್ಸ್ಟ್ ಈ ಎಲೆಕ್ಷನ್ ಬಂತು, ಈ ರೀತಿ ಎಲ್ಲ ಕೆಲವು ಸಮಸ್ಯೆ. ಆದ್ರೆ ಒಂದೇನೇನು ಹೇಳಿದ್ರೆ ಅವರು ಮೂಲಭೂತ ಸೌಕರ್ಯಕ್ಕೆ ಪ್ರಾಶಸ್ತ್ಯತೆ 100% ಕೊಟ್ಟಿದ್ದಾರೆ. ಯಾಕೆ ಹೇಳಿದ್ರೆ ಇಲ್ದಿದ್ರೆ ನಾವು ಕ್ಯಾಂಪೇನಿಗೆ ಹೋಗಿ ನಮ್ಮ ಹತ್ರ ಕೇಳ್ತೀವಿ. ಓಕೆ, ಕರೆಕ್ಟ್ ಅಲ್ಲ, ಇನ್ನೂ ಕೆಲಸ ಆಗ್ಬೇಕು ನೋಡಿ. ಒಂದು 5 ವರ್ಷದ ಟರ್ಮ್, ಆ 5 ವರ್ಷದ ಟರ್ಮ್ ಅಲ್ಲಿ ಎಷ್ಟು ಸಾಧ್ಯ ಇದೆ ಅದನ್ನ ಅವರು ಆ ಏಜ್ ಅಲ್ಲಿ ಮಾಡಿದವರು ಹೇಳಿದ್ರೆ ನಿಜವಾಗಿ ಅವರಿಗೆ ನಾವು ತುಂಬಾ ಧನ್ಯವಾದ. ಮತ್ತು ಏನ್ ಹೇಳಿದ್ರೆ ಅವ್ರು ಹೋರಾಟವೂ ನಡೆಸ್ತಾರೆ. ಈಗ ಯಾವ ರೀತಿ ಹೇಳಿ ನಾವು ಅವ್ರ ಜೊತೆ ಸೇರ್ಕೊಂಡು ಎಲ್ಲ ಕೆಲಸ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅದರಲ್ಲಿ ಪಕ್ಷ ಹೇಳಿ ಬರುವುದಿಲ್ಲ. ಓಕೆ, ಈಗ ನಮ್ಮ ಕ್ಯಾಂಪೇನ್ ಅಲ್ಲಿ ಏನಾಗಿದೆ ಹೇಳಿದ್ರೆ ನಮ್ಗೆ ಕೆಲವರು ಹೇಳಿದ ಸಜೆಷನ್, ಬೇಕಾದಷ್ಟು ಸಜೆಷನ್ ಕೊಟ್ಟಿದ್ದಾರೆ ನೋಡಿ, ಇಂಥ ಕೆಲಸ ಆಗ್ಲಿಲ್ಲ, ನೀವು ಇದನ್ನು ನೆಕ್ಸ್ಟ್ ಟೈಮ್ ಮಾಡ್ಬೇಕು ಹೇಳಿ ಯಾರು ನಮ್ಮನ್ನು ತಿರಸ್ಕಾರ ಮಾಡಲಿಲ್ಲ. ಎಲ್ಲಾ ಪಕ್ಷ ಎಲ್ಲ ನಮ್ಗೆ ಲಾಸ್ಟ್ ಟೈಮ್ ಯಾರೆಲ್ಲ ಓಟ್ ಹಾಕಿದ್ದಾರೆ ಕಾಂಗ್ರೆಸ್ಗೆ, ಅವ್ರು ಈಗಲೂ ಏನ್ ಹೇಳಿದ್ರೆ ನಿಮ್ಮ ಪಕ್ಷನೇ ಬರಬೇಕು, ನೀವೇ ವಿನ್ ಆಗ್ಬೇಕು, ನೀವ್ ಈ ಕೆಲಸವನ್ನು ಬಾಕಿ ಉಳಿದ ಕೆಲಸವನ್ನು ಒಳ್ಳೆದ್ರಲ್ಲಿ ಕಂಪ್ಲೀಟ್ ಮಾಡ್ಬೇಕು ಹೇಳುವಂತ. ಆದ ಕಾರಣ ರೆಸ್ಪಾನ್ಸ್, ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ. ಮತ್ತೆ ಇನ್ನೊಂದು ಏನಾಗಿದೆ ಹೇಳಿದ್ರೆ, ನಾನು ಹೇಳ್ತೇನೆ, ಕೆಲವು ಅನುದಾನ ಕೇಂದ್ರದಿಂದ ಬರುವ ಅನುದಾನ ಅಥವಾ ಕೆಲವು ರಾಜ್ಯ ಸರ್ಕಾರದಿಂದ ಬರುವ ಅನುದಾನ ಅದನ್ನೆಲ್ಲ ಸದ್ಬಳಕೆ ಮಾಡಲಿಕ್ಕೆ ಈ 5 ವರ್ಷದ ಟರ್ಮ್ ಸಾಕಾಗಬೇಕು. ಕೆಲವೆಲ್ಲ ಸಮಸ್ಯೆ ಹೀಗೆ ಬರುವಂತದ್ದು ಆ ಬಂದು ಅದು ಇಲ್ಲಿ ಸಿಗ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ಟೈಮ್ ತಾಗ್ತದೆ, ಇನ್ನೊಂದು ಟರ್ಮ್ ಸಿಗ್ತದೆ. ಆ ಟರ್ಮ್ ಅಲ್ಲಿ ಎಲ್ಲ ಇನ್ನೊಂದು ಟರ್ಮ್ ಸಿಕ್ಕಿದ್ರೆ ಆಗ ಏನಾಗ್ತದೆ ಹೇಳಿದ್ರೆ ಟೋಟಲಿ ಆಗಿ ಯಾವುದೇ ಕೆಲಸವನ್ನು ಯಾವುದೇ ರೀತಿಯ ತೊಂದರೆ ಇಲ್ಲದೆ ಮಾಡಬಹುದು, ಅಭಿವೃದ್ಧಿಯು ಮಾಡಬಹುದು. ಆದ್ರೆ ಒಂದಂತ ಹೇಳ್ತೇನೆ, ಪಕ್ಷ ಯಾವುದೇ ಪಕ್ಷ ಇರಲಿ, ಅಭಿವೃದ್ಧಿ ಕೆಲಸ ಮೇನ್ ಮಾಡಬೇಕು. ನಮ್ಮ ಪಕ್ಷದವರು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಸುಕುಮಾರ್ ಒಂದು ಕರೆ ಬರ್ತಾ ಇದೆ, ಹಲೋ 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 ಹಲೋ, ನಮಸ್ಕಾರ ಸರ್, ತಮ್ಮ ಟಿವಿ ವಾಲ್ಯೂಮ್ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ, ದಯವಿಟ್ಟು ಹಲೋ ತಮ್ಮ ಟಿವಿ ವಾಲ್ಯೂಮ್ ಅನ್ನು ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಎಸ್ ಪ್ರಶಾಂತ್, ಪ್ರಶಾಂತ್ ಅವರೇ ಹೇಳಿ, ಪ್ರಶಾಂತ್ ಅವರೇ. ಎಸ್ ಎಸ್ ಗಣೇಶ್ ಅವರ ಹತ್ರ ಮಾತಾಡ್ಕೊಳ್ಳಿ. ಎಸ್ ಪ್ರಶಾಂತ್ ಅವರೇ ಹೇಳಿ, ಪ್ರಶಾಂತ್ ಅವರೇ ಹೇಳಿ, ಪ್ರಶಾಂತ್ ಅವರೇ ದಯವಿಟ್ಟು ಪ್ರಶಾಂತ್ ಅವರೇ, ಪ್ರಶಾಂತ್ ಅವರೇ
ವಾರ್ಡ್ ನಂಬರ್ 30 ಉಳ್ಳಾಲ ಬೈಲ್ನ ಸಮಸ್ಯೆಗಳೇನಿದೆ ತಾವು ದಯವಿಟ್ಟು ಅದರ ಬಗ್ಗೆ ಚರ್ಚೆ ಮಾಡಿ. ಎಸ್ ಹೇಳಿ. ಓಕೆ ಓಕೆ ಹೇಳಿ ಹೇಳಿ ಹೇಳಿ. ಓಕೆ ಹೇಳಿ 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 ಕೇಳ್ತಾ ಉಂಟು ಹೇಳಿ. ಓಕೆ ಕರೆಗೆ ಧನ್ಯವಾದಗಳು ಪ್ರಶಾಂತ್ ಅವರೇ. ಎಸ್, ಎಲ್ಲೋ ಒಂದು ಕಡೆ 5 ವರ್ಷದಲ್ಲಿ ಕಳೆದ ಬಾರಿ ಕಾಂಗ್ರೆಸ್ ಪಕ್ಷವಿತ್ತು, ಆದರೂ ಕೂಡ ಸುಕುಮಾರ್ ರವರ ನೇತೃತ್ವದ ಅಲ್ಲಿನ ಜನಪ್ರತಿನಿಧಿಗಳಾಗಿ ಅವರು ಕೈಗೊಂಡಂತಹ ಕೆಲವೊಂದು ಅಭಿವೃದ್ಧಿ ಕಾರ್ಯಗಳು ಸಾಕಷ್ಟು ಆಗಲಿಲ್ಲ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇದೆ. ಎಸ್ ಗಣೇಶ್, ನಮ್ದು ಮನುಷ್ಯ ಧರ್ಮ, ನಮ್ದು ಮನುಷ್ಯ ಜಾತಿ ಹೇಳ್ತೇವೆ, ನಮ್ಗೆ ಏನಾಗ್ತದೆ ಹೇಳಿದ್ರೆ ಇಷ್ಟು ಸಿಕ್ಕಿದ್ರೆ ಇನ್ನಷ್ಟು ಸಿಕ್ಬೇಕು ಹೇಳುವಂತ ಆಸೆ ಇರ್ತದೆ. ಅದೇ ರೀತಿ ಜನರಿಗೂ ಹೇಗೆ ಹೇಳಿದ್ರೆ ಇಷ್ಟು ಕೆಲಸ ಇನ್ನೂ ಹೆಚ್ಚು ಕೆಲಸ ಆಗ್ಬೇಕು, ನಿಜವಾಗ್ಲೂ ಅದು ಕರೆಕ್ಟ್. ಓಕೆ, ಅವ್ರು ತಿಳ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಜನರಿಗೆ ಹೇಗಾಗ್ತದೆ ಹೇಳಿದ್ರೆ, ನಾನಾದ್ರೂ ಅಷ್ಟೇ, ಇವತ್ತು ಇಷ್ಟು ಕೆಲಸ ಆಗಿದೆ, ಇನ್ನೂ ಸ್ವಲ್ಪ ಹೆಚ್ಚು ಕೆಲಸ ಮಾಡ್ಬೇಕು ಅವರು ಹೇಳಿ ಅಂದ್ರೆ ಭಯಕ್ಕೆ ಜಾಸ್ತಿ ಇರ್ತದೆ, ಅದಕ್ಕೆ ಸ್ಪಂದನೆ ಆಗ್ಬೇಕು. ಆಗ್ತದೆ, ಸ್ಪಂದನೆ ಆಗ್ತದೆ, ಆದ್ರೆ ಎಲ್ಲೋ ಒಂದು ಲಿಮಿಟೇಷನ್ ಇರ್ತದೆ. ಒಂದು ಕೌನ್ಸಿಲರಿಗೆ ಒಂದು ಇಷ್ಟೇ ಹೇಳುವ ಲಿಮಿಟೇಷನ್. ಅವ್ರು ಏನ್ ಮಾಡ್ತಾರೆ ಹೇಳಿದ್ರೆ, ಒಂದು ಅನುದಾನ ಸಿಕ್ಕಿದ್ರೆ ಆ ಅನುದಾನವನ್ನು ಎಲ್ಲಾ ಕಡೆ ಹಂಚಿಕೊಂಡು ಹಾಕ್ಬೇಕಾಗ್ತದೆ. ಅದಕ್ಕೊಂದು ಲಿಮಿಟೇಷನ್ಸ್ ಇದೆ. ಆದ ಕಾರಣ ನಾವೇನಾಗ್ತದೆ ಹೇಳಿದ್ರೆ, ಜನರು ಹೇಳ್ತಾರೆ ಇಲ್ಲಿ ಇವತ್ತು ರಸ್ತೆ ಆಯ್ತು ಹೇಳಿ ಹೇಳ್ತಾರೆ. ರಸ್ತೆ ಆದ ತಕ್ಷಣ ರಸ್ತೆ ಸೈಡ್ ಚರಂಡಿ ಇದೆ ಹೇಳಿ, ಚರಂಡಿ ಆಯ್ತು, ಚರಂಡಿ ಆಯ್ತಂದ್ರೆ ಚರಂಡಿಗೆ ಒಂದು ಎಲ್ಲವೂ ಕೆಲಸ ಆಗ್ಬೇಕು, ನಿಜವಾಗ್ಲೂ ಆಗ್ಬೇಕು, ಆಗತ್ತೆ. ಆದ್ರೆ ಏನಾಗ್ತದೆ, ಒಂದು ಟೈಮ್ ಲಿಮಿಟ್ ಇರುತ್ತೆ, ಅದಕ್ಕೆ ಒಂದು ಟೈಮ್ ಫ್ರೇಮ್ ಇರುತ್ತೆ, ಮತ್ತೆ ಅದಕ್ಕೊಂದು ಲಿಮಿಟೇಷನ್ ಹೇಳಿರುತ್ತೆ. ಆ ಪರ್ಟಿಕ್ಯುಲರ್ ಇದರಲ್ಲಿ ಯಾವ ಯಾವ ರೀತಿಯಲ್ಲಿ ಅನುದಾನ ಬಿಡುಗಡೆ ಆಗ್ತದೋ ಆ ರೀತಿಯಲ್ಲಿ ಮಾಡಿಕೊಂಡು ಹೋಗ್ತೇವೆ. ಈ ಸರ್ದಿ ಏನಾಗಿದೆ ಹೇಳಿದ್ರು, ಸುಕುಮಾರ್ ಅವರಿಗೆ ಬೇಕಾದಷ್ಟು ಅಭಿವೃದ್ಧಿ ಕೆಲಸವನ್ನು ಅವರು ಮಾಡಿದ್ದಾರೆ. ನೀರಿದ್ದು ಸಮಸ್ಯೆ ಮೊದಲನೇ. ಪ್ರಶಾಂತ್ ಅವರು ಈಗ ಹೇಳಿರುವಂತ ವಿಚಾರ, ಪ್ರಶಾಂತ್ ಅವರು ಹೇಳಿರುವುದು ಏನಂದ್ರೆ, ಕೌನ್ಸಿಲರ್ ಅವರು ಕಾಂಗ್ರೆಸ್ ನವರಾಗಿದ್ದಾರೆ, ಉಳ್ಳಾಲ ನಗರಸಭೆಯಲ್ಲಿ ಆಡಳಿತ ಕೂಡ ಕಾಂಗ್ರೆಸ್ ಇದೆ, ಎಂಎಲ್ಎ ಕೂಡ ಕಾಂಗ್ರೆಸ್ ನವರು. ಎಸ್ ವೀಕ್ಷಕರೇ, ಉಳ್ಳಾಲ ಬೈಲು ವಾರ್ಡ್ ನಂಬರ್ 30 ಈ 30 ವಾರ್ಡ್ ನ ಅಭ್ಯರ್ಥಿಗಳೆಲ್ಲ ಜೊತೆಗೆ ಬಹಳಷ್ಟು ಚರ್ಚೆಗಳು ನಡೀತಾ ಇದೆ. ನಾನು ತಮ್ಮ ಹತ್ರ ಮತ್ತಷ್ಟು ಈ ಒಂದು ವಿಷಯದ ಬಗ್ಗೆ ಮಾತಾಡ್ತೇನೆ. ಒಂದು ಸಣ್ಣ ವಿರಾಮ ತಗೊಳ್ತೇನೆ, ವಿರಾಮದ ನಂತರ ಮತ್ತೆ ಈ ವಾರ್ಡ್ ವಾರ್ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ಮನಸ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ ಸಂಭ್ರಮದ ಸ್ವಾತಂತ್ರ್ಯೋತ್ಸವದ ಕೊಡುಗೆಗಳು. ತಾರೀಕು 15/8/2018 31/8/2018 ಆಕರ್ಷಕ ಉಡುಗೊರೆಗಳು, ರಿಯಾಯಿತಿ ದರಗಳು, ಗಿಫ್ಟ್ ಕೂಪನ್ಗಳು, ಲಕ್ಕಿ ಡ್ರಾ ಕೂಪನ್ಗಳು ಇತ್ಯಾದಿ. %20 ಪಾವತಿಸಿ ಸುಲಭ ಕಂತುಗಳಲ್ಲಿ ಖರೀದಿಸಿ. ಮಾನಸ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್, ಮಾನಸ ಕಾಂಪ್ಲೆಕ್ಸ್, ಯೂನಿವರ್ಸಿಟಿ ರೋಡ್, ಅಸೈಗೋಳಿ, ಮಂಗಳೂರು. ಮೊಬೈಲ್ 9844038333, 9845353312. ಕಾವೇರಿ ಕಾಂಪ್ಲೆಕ್ಸ್ ಮುಡಿಪು, ಕುರ್ನಾಡು, 7259353181. ಏನು ಹೇಳಬೇಕು ಅಂದ್ರೆ ಹೇಳಬಹುದೇ, ಹೇಳುವೇನು ಈಗ ಆರ್ಡರ್ ಮಾಡಬಹುದೇ, ಐ ಲವ್ ಯು ಓ ಧನ್ಯ, ಒಪ್ಪಿಕೊಳ್ಳ ನೀನು ನನ್ನ, ವಿಲ್ ಯು ಮ್ಯಾರಿ ಮೀ ಇಡಿಯಟ್. ನಿನ್ನೆ ರಾತ್ರಿಯಿಂದ ಕರೆಂಟ್ ಇರ್ಲಿಲ್ಲ, ಐಸ್ ಕ್ರೀಮ್ ಸ್ವಲ್ಪ ನೀರಿತ ಅಂತಲ್ಲ, ಇಂಪ್ರಾ ಕೂಲಿಂಗ್ ರವರ ಡೀಪ್ ಫ್ರೀಸರ್ ಇದ್ರೆ ಇಂತಹ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಇದು ಉಳಿಸುತ್ತೆ ಪವರ್ ಕಟ್ ಇದ್ದಾಗ್ಲೂ 24 ಗಂಟೆವರೆಗೂ ತಾಜಾತನವನ್ನ. ಇಂಪ್ರಾ ಕೂಲಿಂಗ್ ಡೀಪ್ ಫ್ರೀಸರ್ಸ್, ಬಾಟಲ್ ಕೂಲರ್ಸ್ ಅಂಡ್ ಏರ್ ಕಂಡೀಷನರ್ಸ್, ಉಡುಪಿ, ಮಂಗಳೂರು ಹಾಗೂ ಕುಂದಾಪುರ.
ಅಂದದ ಮಹಿಳೆಯ ಚಂದದ ಸಂಗಾತಿ, ಮೆಹಕ್ ವೆಡ್ಡಿಂಗ್ ಸೆಂಟರ್, ಮದುವೆ ಹಾಗೂ ಇನ್ನಿತರ ಶುಭ ಸಮಾರಂಭಗಳಲ್ಲಿ ನಿಮ್ಮ ಸೌಂದರ್ಯವನ್ನು ಇಮ್ಮಡಿಗೊಳಿಸುವ ಕಲಾತ್ಮಕ ಕುಸುರಿ ಕೆಲಸದ ಉಡುಗೆ ತೊಡುಗೆಗಳು. ಕಳೆದ 11 ವರ್ಷಗಳಿಂದ ತನ್ನ ಆಧುನಿಕ ಹಾಗೂ ಕಲಾತ್ಮಕ ಉಡುಗೆಗಳಿಂದ ಮಂಗಳೂರಿನ ಮಹಿಳೆಯರ ಮನಗೆದ್ದ ಮೆಹಕ್ ವೆಡ್ಡಿಂಗ್ ಸೆಂಟರ್. ಹೋಲ್ಸೇಲ್ ದರದಲ್ಲಿ ಡ್ರೆಸ್ ಮೆಟೀರಿಯಲ್ಗಳು, ಸೀರೆಗಳು, ಕಾಂಚಿಪುರಂ ಸಿಲ್ಕ್ ಸೀರೆಗಳು, ಲೆಹೆಂಗಾ, ಗೌನ್, ಗಾಗ್ರಾ ಚೋಲಿ, ಕುರ್ತೀಸ್, ಲೆಗಿನ್ಸ್ ಮುಂತಾದ ಅದ್ಭುತ ಸಂಗ್ರಹದೊಂದಿಗೆ ಮೆಹಕ್ ವೆಡ್ಡಿಂಗ್ ಸೆಂಟರ್, ಅಪೋಸಿಟ್ ಅಕ್ಬರ್ ಕಾಂಪ್ಲೆಕ್ಸ್, ನಿಯರ್ ಐಡಲ್ ಕ್ರೀಮ್ ಪಾರ್ಲರ್, ಮಾರ್ಕೆಟ್ ರೋಡ್, ಮ್ಯಾಂಗ್ಳೂರ್. ಫೋನ್ 0824-426-3778. ಕಣಚೂರ್ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ ಕಳೆದ 1.5 ವರ್ಷಗಳಿಂದ ನಿಮ್ಮ ಸೇವೆಯಲ್ಲಿ. ಕಣಚೂರ್ ಆಸ್ಪತ್ರೆಯಲ್ಲಿ ಪಡೆಯಿರಿ ವಿವಿಧ ಸೌಲಭ್ಯಗಳು. 24 ಗಂಟೆ ತುರ್ತು ಚಿಕಿತ್ಸೆ, ಶಸ್ತ್ರಚಿಕಿತ್ಸೆ, ಹೆರಿಗೆ ಸೌಲಭ್ಯ, ಎಕ್ಸ್ರೇ ಹಾಗೂ ಸಿಟಿ ಸ್ಕ್ಯಾನ್. ಅಷ್ಟೇ ಅಲ್ಲದೆ ಔಷಧಿಗಳು, ರಕ್ತ ಹಾಗೂ ಮೂತ್ರ ತಪಾಸಣೆ, ಕಣಚೂರ್ ಆರೋಗ್ಯ ಕಾರ್ಡ್ ಸೌಲಭ್ಯವಿದೆ. ನುರಿತ ವೈದ್ಯಕೀಯ ಶಸ್ತ್ರತಜ್ಞರು, ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞರು, ಶಸ್ತ್ರಚಿಕಿತ್ಸಾ ತಜ್ಞರು, ಮಕ್ಕಳ ತಜ್ಞರು, ಮೂಳೆ ತಜ್ಞರು, ಕಿವಿ ಮೂಗು ಗಂಟಲು ತಜ್ಞರು, ನಿಮ್ಮ ಸೇವೆಯಲ್ಲಿ ಎಲ್ಲಾ ನುರಿತ ತಜ್ಞ ವೈದ್ಯರು ಲಭ್ಯವಿರುತ್ತಾರೆ. ಹಾಗೂ ಈ ಎಲ್ಲಾ ಸೌಲಭ್ಯಗಳು ರಿಯಾಯಿತಿ ದರದಲ್ಲಿದ್ದು ಇದರ ಸದುಪಯೋಗವನ್ನ ಸಾರ್ವಜನಿಕರು ಪಡೆದುಕೊಳ್ಳಬಹುದು. ಕಣಚೂರ್ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ, ದೇರಳಕಟ್ಟೆ, ಮಂಗಳೂರು. ದೂರವಾಣಿ 0824-220-2982. ಗೋಲ್ಡ್ ಪ್ಯಾಲೇಸ್, ಗೋಲ್ಡ್ ಅಂಡ್ ಡೈಮಂಡ್ಸ್, ಕೆಎಸ್ ರಾವ್ ರೋಡ್, ಮಂಗಳೂರು. ನಮಸ್ಕಾರ. ಇವಾಗ ಒಂದು ಪ್ರಶ್ನೆ, ಯಾಕಂದ್ರೆ
ಹೇಳಿ 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 ಸರ್ ಹೇಳಿ. ಅವರಿಗೆ ಅವರ ವ್ಯಾಯಾಮದಲ್ಲಿ ಪ್ರಶ್ನೆ ಬರಲಿಲ್ಲ. ಓಕೆ. ಯಾಕಂದ್ರೆ ಅವರು ಇದ್ದ ಕೂಡ ಅವರ ತಂದೆಯವರು ಅವರಿಗೆ ಇರ್ತಾರೆ ಅವರ ಪಕ್ಷದಲ್ಲಿ. ಓಕೆ. ಹಾಗಾಗಿ ಅವರ ವ್ಯಾಯಾಮವನ್ನು ಅವರಲ್ಲಿ ಹೇಳ್ಬಾರ್ದು, ಯಾಕಂದ್ರೆ ಅದು ಅವರ ನ್ಯೂನತೆ. ಓಕೆ. ಅದು ಯಾರಾದರೂ ಕೂಡ. ಓಕೆ. ನಾವು ಹೇಳುವಂತದ್ದು ಏಳು ಮತಗಳಿಂದ. ಹಾ ಹೇಳಿ. ಏಳು ಮತಗಳಿಂದ. ಓಕೆ 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 ಈಗ ಸುಕುಮಾರ್ ಅವರ ಅಭಿಪ್ರಾಯ. ಸುಕುಮಾರ್ ನ ಮೇಲೆ ನಿಮ್ಮ ಅಭಿಪ್ರಾಯ ಏನು? ಬಂದಿದೆ. ಕಾಂಗ್ರೆಸ್ ಪಕ್ಷವೂ ಗೆದ್ದು ಬಂದಿದೆ, ಬಿಜೆಪಿಯು ಗೆದ್ದು ಬಂದಿದೆ.
ಎಲ್ಲರೂ ಗೆದ್ದು ಗೆಲ್ಲೋದು ಕೆಲಸ ಮಾಡ್ಲಿಕ್ಕೆ, ವಾರ್ಡಿಗೆ ಕೆಲಸ ಮಾಡ್ಲಿಕ್ಕೋಸ್ಕರನೇ ಗೆಲ್ಲೋದು. ಯಾರು ಫಸ್ಟ್ ವಿಠಲ್ ಶ್ರೀಯಾನ್, ನಾನು ಇತ್ತೀಚೆಗೆ ಹೇಳ್ತೇನೆ, ಒಂದು 15 ವರ್ಷದ ಮೊದಲು 10 ವರ್ಷದ ಮೊದಲು ಹೇಳ್ತೇನೆ, ವಿಠಲ್ ಶ್ರೀಯಾನ್ ಅವರು ವಿನ್ ಆದ್ರು ಕಮ್ಯುನಿಸ್ಟ್ ಪಕ್ಷದಲ್ಲಿ. ಆಯ್ತು, ನೆಕ್ಸ್ಟ್ ಇಲೆಕ್ಷನ್ ಅಲ್ಲಿ ದಯಾನಂದ್ 7 ಮತಗಳ ಅಂತರದಲ್ಲಿ ವಿಜಯ. 7 ಮತಗಳ ಅಂತರ ವಿಜಯ. ಹರೀಶ್ ಅವರು ಏನ್ ಹೇಳಿದ್ರು, ಅಭಿವೃದ್ಧಿ ಪರ ಕೆಲಸ ಮಾಡಿದ್ರು ಹೇಳಿ. ದಯಾನಂದ್ ಇರುವಾಗ ಅಲ್ಲಿದ್ದದ್ದು ಒಂದೇ ಒಂದು ಬೋರ್, ಅದು ದಯಾನಂದರು ಬೋರ್ವೆಲ್ ತೋಡಿಸಿದಲ್ಲ. ಅಲ್ಲಿ ಅಲ್ಲಿ ಮೊದಲೇ ಇದ್ದ ಹ್ಯಾಂಡ್ ಪಂಪ್ಗೆ ಒಂದು ಯಾವುದು ಮೋಟರ್ ಅನ್ನು ಹಾಕಿಸಿ ಅದರಿಂದ ಸಾಧಾರಣ ನನ್ನ ಪ್ರಕಾರದಲ್ಲಿ ಒಂದು 80 ಮನೆಗಳಿಗೆ 80 ರಿಂದ 90 ಮನೆಗಳಿಗೆ ನೀರು ಹೋಗ್ತಿತ್ತು. ಆದ್ರೆ ನೀರು ಯಾವ ರೀತಿ ಹೋಗ್ತಿತ್ತು ಹೇಳಿದ್ರೆ, ಅಸಮರ್ಪಕವಾದ ನೀರಿನ ವಿತರಣೆ. ನೀವೇ ಜಸ್ಟ್ ಒಂದು ಬೋರ್ವೆಲ್ ಇಂದ 80 ರಿಂದ 90 ಮನೆಗೆ ನೀರು ಹೋದ್ರೆ, 90 ಅಲ್ಲ ಅದಕ್ಕಿಂತ ಹೆಚ್ಚೇ ಹೋಗ್ತಿತ್ತು ಬಿಡಿ, ಹೋದ್ರೆ ಯಾವ ರೀತಿ ನೀರು ಬರ್ಬೋದು ಹೇಳಿ ನೀವೇ ಆಲೋಚನೆ ಮಾಡ್ಬೇಕು. ಒಂದು ಎರಡನೇದಾಗಿ ಏನಾಯ್ತು, ರೋಡಿದು ಸಮಸ್ಯೆ. ರೋಡ್ ಏನೋ ಒಂದು ನಮ್ಗೆ ನಡೆದುಕೊಂಡು ಹೋಗ್ಲಿಕ್ಕೂ ಆಗುದಿಲ್ಲ, ಆ ರೀತಿಯ ರೋಡಿನ ಪರಿಸ್ಥಿತಿ ಇತ್ತು. ಗೊತ್ತಾಯ್ತಲ್ಲ, ಎಲ್ಲಿ ಹೋಗಿ ಕೆಲಸ ಮಾಡಿದ್ರೆ ಅದು ನಮ್ಗೆ ಗೊತ್ತಿದೆ ಬಿಡಿ. ಮೂರನೇದಾಗಿ ಏನ್ ಹೇಳ್ತೇನೆ, ಮೂಲಭೂತ ಸೌಕರ್ಯ ಬೇರೆ ಇದೆ ಅಲ್ಲ, ಯಾವುದು ಎಲೆಕ್ಟ್ರಿಸಿಟಿ ಬೋರ್ಡ್, ಎಲೆಕ್ಟ್ರಿಸಿಟಿ ಲೈಟ್, ಯಾವುದು ಸ್ಟ್ರೀಟ್ ಲೈಟ್ ಇರ್ಬೋದು, ಚರಂಡಿ, ಚರಂಡಿ ಸಮಸ್ಯೆ ಇಲ್ಲಿ. ಅಲ್ಲೊಂದು ನಮ್ಮ ಗಣೇಶ ಮಂದಿರದ ಹತ್ತಿರ ಒಂದು ದೊಡ್ಡದು ಚರಂಡಿ ಇದೆ, ಮುಚ್ಚುತ್ತೇನೆ ಹೇಳಿ ಅವರು ಆ ಟೈಮಲ್ಲಿ ಏನೋ ಹೇಳಿದರು, ಆಗ್ಲಿಲ್ಲ ಬಿಡಿ, ಅದು ಬಿಡಿ. ನಾನ್ ಈ ವಿಷಯ ಯಾಕೆ ಹೇಳ್ತೇನೆ ಹೇಳಿದ್ರೆ, ಹರೀಶ್ ಅವರು ಹೇಳಿದ್ರು ಅವರ ಟೈಮಲ್ಲಿ ಅಭಿವೃದ್ಧಿ ಕಾರ್ಯಗಳು ಲೆಕ್ಕಕ್ಕಿಂತ ಜಾಸ್ತಿ ಆಗಿದ್ದಾರೆ ಹೇಳಿ ಹೈಲೈಟ್ ಮಾಡಿದ್ರು. ಅವರ ಅಭಿಪ್ರಾಯ ಇರ್ಬೋದು, ಹಾಗೆ ಇದ್ರೆ ಅವ್ರು ಅಷ್ಟು ಅಭಿವೃದ್ಧಿ ಮಾಡಿದ್ರೆ ಅವ್ರು ಯಾಕೆ ನೆಕ್ಸ್ಟ್ ಇದ್ರಲ್ಲಿ 256 ಮತಗಳ ಅಂತರದಿಂದ ಸೋಲ್ತಿತ್ತು? ನಾನು ಆ ಬಗ್ಗೆ ಈಗಾಗಲೇ ಹೇಳಿದ್ದೇನೆ, ಕಾಂಗ್ರೆಸ್ನವರ ಅಪಪ್ರಚಾರದ ತಂತ್ರಗಾರಿಕೆಯಿಂದ ಈಗಾಗಲೇ ಅಪಪ್ರಚಾರದ ತಂತ್ರಗಾರಿಕೆಯನ್ನು ಸೋಲುವುದು ಅದು ರಾಂಗ್. ಹಾಕಿದ ವಿಷಯದಲ್ಲಿ ಗೆಲ್ಲುವುದಿದ್ರೆ ಅವರು ಗೆಲ್ಲುವ ಟೈಮಲ್ಲಿ ಪ್ರಜ್ಞಾವಂತರು ಗೆಲ್ಲಿಸಿಕೊಟ್ರು, ಸೋತ್ರ ಅಪಪ್ರಚಾರದಲ್ಲಿ. ಇದು ಬಿಜೆಪಿ ಅವರು ಮೊದಲು ಮಾಡಿದ ಕಾಂಗ್ರೆಸ್ನವರಿಗೆ ಈ ಬಾರಿ ಅವರ ಕಾರ್ಯಕರ್ತರು ಯಾಕೆ ಸಿಕ್ಕಿಲ್ಲ ಅಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡ್ಲಿಕ್ಕೆ? ಕಾರ್ಯಕರ್ತರು ಇಲ್ಲ, ಅವರ ಕಾರ್ಯಕರ್ತರು ಅವರ ಪಕ್ಷದಲ್ಲಿ ಅಧಿಕೃತವಾಗಿ ವಾಣಿ ಅವರು ಬಿಜೆಪಿ ಪಕ್ಷದ ಕಾರ್ಯಕರ್ತರು ಅಥವಾ ವಾಣಿ ಅವರು ಬಿಜೆಪಿ ಪಕ್ಷದ ಮೆಂಬರ್ ಹೇಳಿ ನಮ್ಗೆ ತೋರಿಸಿ ಅಧಿಕೃತವಾಗಿ. ನೋಡಿ, ಅವರು ಬಿಜೆಪಿ ಪಕ್ಷದ ಇಲ್ಲ, ನಿಮ್ಮ ಪಕ್ಷದಲ್ಲಿ ಅಲ್ಲಿರುವಂತ ಸಕ್ರಿಯವಾಗಿ ದುಡಿದಂತವರಿಗೆ ಯಾಕೆ ಕೊಟ್ಟಿಲ್ಲ? ನಮ್ಮ ಪಕ್ಷದಲ್ಲ ಆಯ್ತು, ನಾನು ಹೇಳ್ತೇನೆ, ನಮಿತಾ ಕಟ್ಟಿ ಅವರು ಎಷ್ಟು ದುಡಿದಿದ್ದಾರೆ ನಿಮ್ಮ ಪಕ್ಷಕ್ಕೋಸ್ಕರ ಅದು ಹೇಳಿ. ನಮಿತಾ ಕಟ್ಟಿ ಅವರು ಬಿಜೆಪಿಗೋಸ್ಕರ ಎಷ್ಟು ದುಡಿದಿದ್ದಾರೆ ಅದನ್ನು ಹೇಳಿ. ಅವರ ಹೊಸ ಕ್ಯಾಂಡಿಡೇಟ್ ಬಿಜೆಪಿಗೆ ಕರೆಕ್ಟ್ ಅಲ್ಲ, ಎಲ್ರು ಹಾಗೇನೆ. ಟೈಮ್ ಬಂದಾಗ ಏನಾಗ್ತದೆ ಹೇಳಿದ್ರೆ, ನಮ್ಗೆ ಯಾವ ಕ್ಯಾಂಡಿಡೇಟ್ ನಮ್ಮ ಪಕ್ಷಕ್ಕೆ ಯಾವ್ದು ಕ್ಯಾಂಡಿಡೇಟ್ ಸೂಕ್ತವಾದ ನಾವು ಸಣ್ಣ ವಿರೋಧ, ಇಬ್ಬರು ಕೂಡ ಹೊಸ ಅಭ್ಯರ್ಥಿಗಳು, ಬಿಜೆಪಿಯ ನಮಿತಾ ಅವರು ಕೂಡ ಹೊಸ ಅಭ್ಯರ್ಥಿ, ಅಥವಾ ಕಾಂಗ್ರೆಸ್ ನಿಂದ ವಾಣಿ ಅವರು ಕೂಡ ಹೊಸ ಅಭ್ಯರ್ಥಿ, ಎಲ್ಲ ಬೇರೆ ಬೇರೆ ನ್ಯೂನತೆಗಳಿದ್ರು ಕೂಡ ಇಬ್ಬರು ಕೂಡ ಸಮಾಜಕ್ಕೆ ಹೊಸಬರು. ಇಲ್ಲಿ ನಾವು ನೋಡ್ಬೇಕಾದಂತೂ ಯಾರು ಉತ್ತಮರು, ಅಲ್ಲಿನ ಜನರು, ಉಳ್ಳಾಲ ಬಯಲಿನ ಜನರು ಏನೋ ಸಾಮಾನ್ಯವಾಗಿ ಅಭಿವೃದ್ಧಿ ಚಟುವಟಿಕೆ ಮತ್ತು ಒಂದು ಅಭ್ಯರ್ಥಿಯ ಬಗ್ಗೆ ಸರಿಯಾಗಿ ಮಾಹಿತಿ ತಿಳಿಯದೆ ಓಟು ಹಾಕುವವರಲ್ಲ. ಇದಕ್ಕೆ ನಿದರ್ಶನ ಇದೆ, ಎರಡು ಚುನಾವಣೆಯು ಕೂಡ ಅಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡು ಇಬ್ಬರು ಕೂಡ ಸೋಲು ಗೆಲುವನ್ನು ಕಂಡಿದ್ದಾರೆ. ಆ ರುಚಿ ಸಿಹಿಯು ಕೂಡ ಇದೆ, ಕಹಿಯೂ ಕೂಡ ಇದೆ, ಇಲ್ಲಿ ನಮ್ಗೆ ಕಂಡು ಬರ್ತದೆ. ಎಸ್, ನಾನು ನಿಮ್ಮ ಹತ್ರ ಮತ್ತಷ್ಟು ಮಾತಾಡ್ತೇನೆ. ಎಸ್ ವೀಕ್ಷಕರೇ, ವಾರ್ಡ್ ನಂಬರ್ 30 ಉಳ್ಳಾಲ ಬೈಲಿನ ಒಂದು ವಾರ್ಡ್, ಬಹಳ ವಿಶಿಷ್ಟವಾಗಿರ್ತಕ್ಕಂತ ಒಂದು ವಾರ್ಡ್. ಈ ವಾರ್ಡ್ ನ ಬಗ್ಗೆ ಮತ್ತಷ್ಟು ನಾನು ಚರ್ಚೆ ಮಾಡಿದೆ, ನೀವು ಕೂಡ ದೂರವಾಣಿ ಕರೆ ಮಾಡಿ ನಮ್ಮ ಜೊತೆ ಮಾತಾಡಬಹುದು, ತಮ್ಮ ಅಭಿಪ್ರಾಯಗಳನ್ನು ತಿಳಿಸಬಹುದು ಅಂತ ಹೇಳ್ತಾ ಒಂದು ಸಣ್ಣ ವಿರಾಮ ತಗೊಳ್ತೇನೆ. ವಿರಾಮದ ನಂತರ ಮತ್ತೆ ವಾರ್ಡ್ ವಾರ್ ಈ ವಿಶೇಷ ಕಾರ್ಯಕ್ರಮ ಮುಂದುವರೆಯುತ್ತೆ. ಮನಸ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ ಸಂಭ್ರಮದ ಸ್ವಾತಂತ್ರ್ಯೋತ್ಸವದ ಕೊಡುಗೆಗಳು. ತಾರೀಕು 15/8/2018 31/8/2018 ಆಕರ್ಷಕ ಉಡುಗೊರೆಗಳು, ರಿಯಾಯಿತಿ ದರಗಳು, ಗಿಫ್ಟ್ ಕೂಪನ್ಗಳು, ಲಕ್ಕಿ ಡ್ರಾ ಕೂಪನ್ಗಳು ಇತ್ಯಾದಿ. %20 ಪಾವತಿಸಿ ಸುಲಭ ಕಂತುಗಳಲ್ಲಿ ಖರೀದಿಸಿ. ಮನಸ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್, ಮನಸ ಕಾಂಪ್ಲೆಕ್ಸ್, ಯೂನಿವರ್ಸಿಟಿ ರೋಡ್, ಅಸೈಗೋಳಿ, ಮಂಗಳೂರು. ಮೊಬೈಲ್ 9844038333, 9845353312. ಕಾವೇರಿ ಕಾಂಪ್ಲೆಕ್ಸ್ ಮುಡಿಪು, ಕುರ್ನಾಡು, 7259353181. ಏನು ಹೇಳಬೇಕು ಅಂದ್ರೆ ಹೇಳಬಹುದೇ?
ಕೇಳುವೇನು ಈಗ ಆರ್ಡರ್ ಮಾಡಬಹುದೇ? ಐ ಲವ್ ಯು ಓ ಧನ್ಯ, ಒಪ್ಪಿಕೊಳ್ಳ ನೀನು ನನ್ನ. ವಿಲ್ ಯು ಮ್ಯಾರಿ ಮೀ? ಇಡಿಯಟ್. ನಿನ್ನೆ ರಾತ್ರಿಯಿಂದ ಕರೆಂಟ್ ಇರ್ಲಿಲ್ಲ, ಐಸ್ ಕ್ರೀಮ್ ಸ್ವಲ್ಪ ನೀರಿತ ಅಂತಲ್ಲ, ಇಂಪ್ರಾ ಕೂಲಿಂಗ್ ರವರ ಡೀಪ್ ಫ್ರೀಸರ್ ಇದ್ರೆ ಇಂತಹ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಇದು ಉಳಿಸುತ್ತೆ ಪವರ್ ಕಟ್ ಇದ್ದಾಗ್ಲೂ 24 ಗಂಟೆವರೆಗೂ ತಾಜಾತನವನ್ನ. ಇಂಪ್ರಾ ಕೂಲಿಂಗ್ ಡೀಪ್ ಫ್ರೀಸರ್ಸ್, ಬಾಟಲ್ ಕೂಲರ್ಸ್ ಅಂಡ್ ಏರ್ ಕಂಡೀಷನರ್ಸ್, ಉಡುಪಿ, ಮಂಗಳೂರು ಹಾಗೂ ಕುಂದಾಪುರ. ಅಂದದ ಮಹಿಳೆಯ ಚಂದದ ಸಂಗಾತಿ ಮೆಹಕ್ ವೆಡ್ಡಿಂಗ್ ಸೆಂಟರ್, ಮದುವೆ ಹಾಗೂ ಇನ್ನಿತರ ಶುಭ ಸಮಾರಂಭಗಳಲ್ಲಿ ನಿಮ್ಮ ಸೌಂದರ್ಯವನ್ನು ಇಮ್ಮಡಿಗೊಳಿಸುವ ಕಲಾತ್ಮಕ ಕುಸುರಿ ಕೆಲಸದ ಉಡುಗೆ ತೊಡುಗೆಗಳು. ಕಳೆದ 11 ವರ್ಷಗಳಿಂದ ತನ್ನ ಆಧುನಿಕ ಹಾಗೂ ಕಲಾತ್ಮಕ ಉಡುಗೆಗಳಿಂದ ಮಂಗಳೂರಿನ ಮಹಿಳೆಯರ ಮನಗೆದ್ದ ಮೆಹಕ್ ವೆಡ್ಡಿಂಗ್ ಸೆಂಟರ್. ಹೋಲ್ಸೇಲ್ ದರದಲ್ಲಿ ಡ್ರೆಸ್ ಮೆಟೀರಿಯಲ್ಗಳು, ಸೀರೆಗಳು, ಕಾಂಚಿಪುರಂ ಸಿಲ್ಕ್ ಸೀರೆಗಳು, ಲೆಹೆಂಗಾ, ಗೌನ್, ಗಾಗ್ರಾ ಚೋಲಿ, ಕುರ್ತೀಸ್, ಲೆಗಿನ್ಸ್ ಮುಂತಾದ ಅದ್ಭುತ ಸಂಗ್ರಹದೊಂದಿಗೆ ಮೆಹಕ್ ವೆಡ್ಡಿಂಗ್ ಸೆಂಟರ್, ಅಪೋಸಿಟ್ ಅಕ್ಬರ್ ಕಾಂಪ್ಲೆಕ್ಸ್, ನಿಯರ್ ಐಡಲ್ ಕ್ರೀಮ್ ಪಾರ್ಲರ್, ಮಾರ್ಕೆಟ್ ರೋಡ್, ಮ್ಯಾಂಗ್ಳೂರ್. ಫೋನ್ 0824-426-3778. ಕಣಚೂರ್ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ ಕಳೆದ 1.5 ವರ್ಷಗಳಿಂದ ನಿಮ್ಮ ಸೇವೆಯಲ್ಲಿ. ಕಣಚೂರ್ ಆಸ್ಪತ್ರೆಯಲ್ಲಿ ಪಡೆಯಿರಿ ವಿವಿಧ ಸೌಲಭ್ಯಗಳು. 24 ಗಂಟೆ ತುರ್ತು ಚಿಕಿತ್ಸೆ, ಶಸ್ತ್ರಚಿಕಿತ್ಸೆ, ಹೆರಿಗೆ ಸೌಲಭ್ಯ, ಎಕ್ಸ್ರೇ ಹಾಗೂ ಸಿಟಿ ಸ್ಕ್ಯಾನ್. ಅಷ್ಟೇ ಅಲ್ಲದೆ ಔಷಧಿಗಳು, ರಕ್ತ ಹಾಗೂ ಮೂತ್ರ ತಪಾಸಣೆ, ಕಣಚೂರ್ ಆರೋಗ್ಯ ಕಾರ್ಡ್ ಸೌಲಭ್ಯವಿದೆ. ನುರಿತ ವೈದ್ಯಕೀಯ ಶಸ್ತ್ರತಜ್ಞರು, ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞರು, ಶಸ್ತ್ರಚಿಕಿತ್ಸಾ ತಜ್ಞರು, ಮಕ್ಕಳ ತಜ್ಞರು, ಮೂಳೆ ತಜ್ಞರು, ಕಿವಿ ಮೂಗು ಗಂಟಲು ತಜ್ಞರು, ನಿಮ್ಮ ಸೇವೆಯಲ್ಲಿ ಎಲ್ಲಾ ನುರಿತ ತಜ್ಞ ವೈದ್ಯರು ಲಭ್ಯವಿರುತ್ತಾರೆ. ಹಾಗೂ ಈ ಎಲ್ಲಾ ಸೌಲಭ್ಯಗಳು ರಿಯಾಯಿತಿ ದರದಲ್ಲಿದ್ದು ಇದರ ಸದುಪಯೋಗವನ್ನ ಸಾರ್ವಜನಿಕರು ಪಡೆದುಕೊಳ್ಳಬಹುದು. ಕಣಚೂರ್ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ, ದೇರಳಕಟ್ಟೆ, ಮಂಗಳೂರು. ದೂರವಾಣಿ 0824-220-2982. ಗೋಲ್ಡ್ ಪ್ಯಾಲೇಸ್, ಗೋಲ್ಡ್ ಅಂಡ್ ಡೈಮಂಡ್ಸ್, ಕೆಎಸ್ ರಾವ್ ರೋಡ್, ಮಂಗಳೂರು.
ವೀಕ್ಷಕರೇ, ವಾರ್ಡ್ ವಾರ್, ಈಗ ನಮ್ಮಲ್ಲಿ ಚರ್ಚೆಯಲ್ಲಿರುವಂತಹ ವಾರ್ಡ್ ವಾರ್ಡ್ ನಂಬರ್ 30 ಉಳ್ಳಾಲ ಬೈಲಿನ ವಾರ್ಡ್. ಎಸ್, ನಾನು ಸಾಕಷ್ಟು ಚರ್ಚೆಯನ್ನು ಮಾಡ್ತಾ ಇದ್ದೆ. ಇಲ್ಲಿ JDS ನಿಂದ ಹರಿಣಿ ಅವರಿದ್ದಾರೆ. ನಿಮ್ಮಿಬ್ಬರಲ್ಲಿ JDS ಬರುವಂತಹ ಮತಗಳು ಯಾರಿಗೆ ಡ್ಯಾಮೇಜ್, BJP ಅವರಿಗೋ ಕಾಂಗ್ರೆಸ್ ಅವರಿಗೋ? ನೋಡಿ, ಅಲ್ಲಿ ಅಂದ್ರೆ JDS ಸ್ಪರ್ಧೆ ಮಾಡ್ತಾ ಇದೆ. ಓಕೆ, ಇಲ್ಲಿ ಡ್ಯಾಮೇಜ್ ಅಂತ ನಮ್ಗೆ ಏನು ಕಂಡು ಬರ್ತದೆ. ನಮ್ಮಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ವಿಶ್ವಾಸ ಇದೆ, ಈ ಬಾರಿ ಅಲ್ಲಿ BJP ಕೌನ್ಸಿಲರ್ ಆಯ್ಕೆ ಆಗ್ತಾರೆ. ಓಕೆ, ಅದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ಓಕೆ, ಮತ್ತೆ ಈಗ ಹೇಳಿರುವಂಥದ್ದು, ದಯಾನಂದ್ ಅವರು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ, ಸೋತಿದ್ದಾರೆ ಯಾಕೆಂತ. ಓಕೆ, ಅಟಲ್ ಬಿಹಾರಿ ವಾಜಪೇಯಿ ಅವರು 6 ವರ್ಷಗಳ ಕಾಲ ಈ ದೇಶವನ್ನು ಆಳ್ವಿಕೆ ಮಾಡಿದ್ದರು. ಓಕೆ, ಹಲವಾರು ಜನಪರವಾಗಿ ಒಂದು ಕರೆ ಇದೆ ನೋಡ್ಕೊಂಡವರು. ಎಸ್, ಹಲೋ ಹಲೋ ಹೇಳಿ. ನಮಸ್ಕಾರ, ಯಾರು ಮಾತಾಡ್ತಿರೋದು? ನಮಸ್ತೆ, ಜ್ಯೋತಿ ಅವರೇ ಹೇಳಿ, ಏನ್ ಮಾತಾಡ್ತೀರಾ? ಎಸ್ ಹೇಳಿ ಹೇಳಿ ಜ್ಯೋತಿ. ಓಕೆ ಓಕೆ, ಬೇರೆ ಧನ್ಯವಾದಗಳು ಜ್ಯೋತಿ ಅವರೇ. ಎಸ್, ಉತ್ತಮವಾದಂತ ಒಂದು ಮಾತನ್ನು ಅವ್ರು ಹೇಳಿದ್ದಾರೆ. ಓಕೆ, ಈಗಾಗಲೇ ಕಾಂಗ್ರೆಸ್ನವರು ಕಳೆದ ಚುನಾವಣೆಯಲ್ಲಿ ಅದನ್ನೇ ಇಡೀ ರಾಜ್ಯದಲ್ಲಿ ಸಿದ್ದರಾಮಯ್ಯವರು ತುಂಬಾ ಕೆಲಸ ಮಾಡಿದ್ದಾರೆ, ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ, ತುಂಬಾ ಭಾಗ್ಯಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಓಕೆ, ಮತ್ತೆ ಯಾಕೆ ಅವ್ರು ಗೆದ್ದು ಬರಲಿಲ್ಲ? ಓಕೆ, ಅದ್ರ ಜೊತೆಗೆ ನಾನು ಈಗಾಗಲೇ ಹೇಳಿರುವಂತದ್ದು, ಅಟಲ್ ಬಿಹಾರಿ ವಾಜಪೇಯಿ ಅವರು 6 ವರ್ಷಗಳ ಕಾಲ ಈ ದೇಶವನ್ನು ಆಳ್ವಿಕೆ ಮಾಡಿದ್ರು. ಓಕೆ, ಹಲವರು ಈ ದೇಶದ ಕಂಡಂತ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಧಾನಮಂತ್ರಿಯವರು, ಹಲವಾರು ಜನಪರವಾಗಿರ್ತಕ್ಕಂಥ ಜನಗಳಿಗೆ ಬೇಕಾಗಿರುವಂತ ಯೋಜನೆಗಳನ್ನ ಅಭಿವೃದ್ಧಿ ಕೆಲಸಗಳನ್ನ ಅವ್ರು ಮಾಡಿದ್ರು. ಆ ಬಳಿಕದ ಚುನಾವಣೆಯಲ್ಲಿ ಅವ್ರು ಗೆದ್ದು ಬರಲಿಲ್ಲ. ಓಕೆ, ಅದಕ್ಕೆ ಕಾರಣಗಳು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕಾರಣಗಳು. ಅವರು ಅಭಿವೃದ್ಧಿ ಕೆಲಸವನ್ನು ಮಾಡಿಲ್ಲ ಎನ್ನುವಂಥದ್ದಲ್ಲ. ಓಕೆ, ಅದೇ ರೀತಿ ಇಲ್ಲಿ ದಯಾನಂದ ಅವರ ವಿಚಾರದಲ್ಲಿ ಕೂಡ ಹಾಗೆ ಆಗಿದೆ. ಈಗಾಗಲೇ ಇವರು ಹೇಳಿದ್ರು ಅಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿಲ್ಲ ಅಂತ. ಓಕೆ, ದೇವಸ್ಥಾನದ ಬಳಿ ಒಂದು ಚರಂಡಿ ವ್ಯವಸ್ಥೆಗೆ ಅವರು ವ್ಯವಸ್ಥೆ ಮಾಡಿಲ್ಲ ಅಂತ ಹೇಳಿದ್ದಾರೆ. ಒಟ್ಟು ಬಯಲುಬೊಟ್ಟು ಪ್ರದೇಶದಲ್ಲಿ ಅವರು SRC ಮೂಲಕ 30 ಲಕ್ಷ ರೂಪಾಯಿಗಳ ಒಂದು ಮಳೆ ನೀರಿನ ಚರಂಡಿ ವ್ಯವಸ್ಥೆಗೆ ಕೂಡ ಆ ಸಂದರ್ಭದಲ್ಲಿ ಅವರು ಕೌನ್ಸಿಲರ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಕೆಲಸವನ್ನು ಮಾಡಿದ್ದಾರೆ. ಓಕೆ, ಅದರ ಜೊತೆಗೆ ಹಲವಾರು ಕೆಲಸ ಕಾರ್ಯಗಳನ್ನು ಅವರು ಮಾಡಿದ್ದಾರೆ. ನಾನು ಈಗಾಗಲೇ ಹೇಳಬೇಕಾದ್ರೆ ಬಾಕಿಮಾರ್ ಇಂಟರ್ಲಾಕ್ ಅಲ್ಲಿ ಹಾಕಿರುವಂತದಕ್ಕೆ 5 ಲಕ್ಷ ರೂಪಾಯಿಗಳ ಆ ಒಂದು ವೆಚ್ಚದಲ್ಲಿ ಅವರ ಸಂದರ್ಭದಲ್ಲಿ ಅವರ ಅನುದಾನದಲ್ಲಿ ಮಾಡಿದ್ದಾರೆ. ಓಕೆ, ದಿವ್ಯಶಕ್ತಿ ಮಹಿಳಾ ಮಂಡಳಿಯಿಂದ ರವಿ ಸುವರ್ಣರವರ ಮನೆತನಕ್ಕೆ ಹೋಗುವಂತ ಒಂದು ರಸ್ತೆ, ಉಳ್ಳಲಬೈಲಿನ ರಸ್ತೆ, ಅದಕ್ಕೆ ಕೂಡ 6 ಲಕ್ಷ ರೂಪಾಯಿ ಒಂದು ಅನುದಾನದಲ್ಲಿ ಚರಂಡಿ ವ್ಯವಸ್ಥೆ. ಓಕೆ, ಇನ್ನು ಹಲವಾರು ಅಲ್ಲಿ ಇರತಕ್ಕಂಥ ಹಲವಾರು ಕೆಲಸ ಕಾರ್ಯಗಳನ್ನ, ಚರಂಡಿ ವ್ಯವಸ್ಥೆಗಳನ್ನ, ಅದರ ಜೊತೆಗೆ ರಸ್ತೆ ಅಭಿವೃದ್ಧಿ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಒಂದು ಮಾತನ್ನು ಹೇಳಿದ್ದೇನೆ, ಅಲ್ಲಿ ನಗರೋತ್ಥಾನದ ಒಂದು ಅನುದಾನದಲ್ಲಿ ಅವರು ಕೌನ್ಸಿಲರ್ ಆಗಿರುವಂತ ಸಂದರ್ಭದಲ್ಲಿ 60 ಲಕ್ಷ ರೂಪಾಯಿಗಳ ಒಂದು ಯೋಜನೆಯನ್ನ ಆ ಭಾಗಕ್ಕೆ ತರುವ ತಂದಿದ್ರು. ಆನಂತರ ಅವರು ಚುನಾವಣೆಯಲ್ಲಿ ಸೋತರು. ಆ ಬಳಿಕ ಅಲ್ಲಿ ಕಾಂಗ್ರೆಸ್ನವರು ಯಾವ ರೀತಿಯಾಗಿರ್ತಕ್ಕಂಥ ಒಂದು ರಾಜಕೀಯ ಒಂದು ದುರುದ್ದೇಶ ಪೂರ್ವಕವಾಗಿ ಕೆಲಸ ಮಾಡಿದ್ದಾರೆ ಅಂದ್ರೆ, ಆ ಯೋಜನೆಯನ್ನ ಅಲ್ಲಿಗೆ ಬರ್ಲಿಕ್ಕೆ ಅವರು ಬಿಡಲಿಲ್ಲ. ಅಲ್ಲಿ ಅವರು ಅವರ ಅಧಿಕಾರವನ್ನ ಸರ್ಕಾರದ ಒಂದು ಸಚಿವರಾಗಿದ್ರು ಖಾದರ್ ಅವರು, ಆ ಅಧಿಕಾರವನ್ನ ದುರ್ಬಳಕೆ ಮಾಡಿ ಅಲ್ಲಿಗೆ ಬರಬೇಕಾದಂತಹ ನಗರೋತ್ತರದ ಕೆಲಸವನ್ನ ಅವರು ಕೆಲಸ ಮಾಡ್ಲಿಕ್ಕೆ ಬಿಡಲಿಲ್ಲ. ಓಕೆ, ಈಗ ಈ ಉಳ್ಳಾಲ ವಿಧಾನಸಭಾ ಕ್ಷೇತ್ರವನ್ನು ನಾವೊಂದಷ್ಟು ಗಮನಿಸುವಾಗ ಅಲ್ಲಿಯ ಶಾಸಕರು ಈಗ ಕಾಂಗ್ರೆಸ್ ಪರವಾದ ಶಾಸಕರು ಈಗ ಉಸ್ತುವಾರಿ ಸಚಿವರಾಗಿದ್ದಾರೆ, ಮತ್ತೊಂದು ಕಡೆ ವಸತಿ ಸಚಿವರಾಗಿದ್ದಾರೆ, ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ, ಮತ್ತು ಈಗಿನ ಸರ್ಕಾರ ಕಾಂಗ್ರೆಸ್ ಮತ್ತು JDS ನ ಜಂಟಿ ಸರ್ಕಾರವಾಗಿದೆ ಎಲ್ಲೋ ಒಂದು ಕಡೆ. ಇದು ಈ ಒಂದು ಸ್ಟ್ರಾಟಜಿಯ ಮೇಲೆ ಕಾಂಗ್ರೆಸ್ನವರು ಮುಂದುವರಿದು ಈ BJPಗೆ ಹಿನ್ನಡೆ ಆಗುವ ಸಾಧ್ಯತೆ ಇಲ್ಲ ಇಲ್ಲ ಇಲ್ಲಿ ಅಂದ್ರೆ ಈಗ ಇಲ್ಲಿ ಅವರು ಎಲ್ಲ ಪ್ರತಿಸ್ಪರ್ಧಿಯಾಗಿ ಅವರು ಸ್ಪರ್ಧೆ ಮಾಡ್ತಿದ್ದಾರಲ್ಲ. ಓಕೆ, ಅಲ್ಲಿ ಅವರು ಒಟ್ಟಿಗಿದ್ದಾರೆ. ಇದು ನೋಡಿ ರಾಜಕೀಯ ಯಾವ ರೀತಿಯಾಗಿರ್ತಕ್ಕಂಥ ಅವಕಾಶವಾದಿ ರಾಜಕೀಯ ಮಾಡ್ತಿದ್ದಾರೆ ಅಂದ್ರೆ ಈ ಕಾಂಗ್ರೆಸ್ ನವರು ಅಲ್ಲಿ ಒಟ್ಟಿಗೆ ಆಗಿದ್ದಾರೆ, ಇಲ್ಲಿ ಎದುರು ಬದಲು ಅವರು ಸ್ಪರ್ಧೆ ಮಾಡ್ತಿದ್ದಾರೆ. ಇದನ್ನ ಜನಗಳು ಅರ್ಥ ಮಾಡ್ಬೇಕು, ಅರ್ಥ ಮಾಡ್ಕೋ. ಒಂದು
ವಿಚಾರವಾಗಿ ಮಾಡ್ತಾ ಇರ್ತೇನೆ. ಇದು ಟೋಟಲ್ ಉಲ್ಲಾ ನಗರಸಭೆ ಅಂತಲ್ಲ, ಇಡೀ ಕ್ಷೇತ್ರದ ವಿಚಾರವಾಗಿ ಮಾಡ್ತಿದ್ದಾರೆ. ಜೆಡಿಎಸ್ ನವರು ವಿರೋಧಿಗಳಾಗಿದ್ದಾರೆ. ನಾವು ಒಂದಷ್ಟು ಸಮೀಕ್ಷೆ ಮಾಡುವಾಗ ಉತ್ತಮ ಕೆಲಸ ಮಾಡಿದ್ದಾರೆ, ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ಅಂತ ತಾವು ಹೇಳ್ತಿದ್ದೀರಿ. ನಂತರದಲ್ಲಿ ಬಂದಂತಹ ಸುಕುಮಾರ್ ಅವರು ಕೂಡ ಉತ್ತಮ ಕೆಲಸ ಮಾಡಿದ್ದಾರೆ ಅಂತ ಅವರು ಹೇಳ್ತಿದ್ದಾರೆ. ಈಗ ಪ್ರಸ್ತುತ ವಾತಾವರಣ ಬದಲಾಗಿದೆ. ಇಲ್ಲಿ ದಯಾನಂದರವರು ಕೂಡ ಇಲ್ಲ, ಸ್ಪರ್ಧೆಯಲ್ಲಿ ಸುಕುಮಾರ್ ಅವರು ಕೂಡ ಇಲ್ಲ. ಇಲ್ಲಿ ಅಭಿವೃದ್ಧಿ ಚಟುವಟಿಕೆಗಳು ಜನರ ತಲೆಯಲ್ಲಿರುವಂತಹ ವಿಚಾರಗಳೇ ಮಾತ್ರ ಇರುವಂತದ್ದು. ಮತ್ತು ಈಗಿನ ಅಭ್ಯರ್ಥಿಗಳು ಏನೋ ಬಿಜೆಪಿಯಿಂದ ನಮಿತಾ, ಜೆಡಿಎಸ್ ಇಂದ ಹರಿಣಿ ಅವರು, ಹಾಗೂ ಕಾಂಗ್ರೆಸ್ ನಿಂದ ವಾಣಿ ಅವರು, ಮೂರು ಕೂಡ ಹೊಸ ಮುಖಗಳು. ಜನರಿಗೆ ಬೇಕಾಗಿರುವಂತದ್ದು ಇವರಲ್ಲಿ ಉತ್ತಮರು ಯಾರು ಅನ್ನುವಂತ ಆಯ್ಕೆ ದೃಷ್ಟಿಕೋನ ಜನರಲ್ಲಿದೆ, ಜನರಲ್ಲಿ ಆ ಭಾವನೆಗಳು ಹೊಂದಿಕೊಂಡಿದೆ. ಸೊ ಯಾವ ರೀತಿಯ ಇವಾಗ ನೀವು ಹೇಳಿದಾಗೆ ದಯಾನಂದ ಅವರು ಅಲ್ಲಿ ಸೋತ ಬಳಿಕ ಕೂಡ ಕಳೆದ 5 ವರ್ಷದ ಅವಧಿಯಲ್ಲಿ ಆ ಒಂದು ವಾರ್ಡ್ನಲ್ಲಿ ನಿಕಟ ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ. ಜನಗಳ ಜೊತೆ ಇರಬಹುದು, ಕಾರ್ಯಕರ್ತರ ಜೊತೆ ಇರಬಹುದು, ಅಲ್ಲಿ ನಿಕಟವಾಗಿರ್ತಕ್ಕಂಥ ಸಂಬಂಧವನ್ನು ಇಟ್ಕೊಂಡಿರ್ತಕ್ಕಂಥವ್ರು ದಯಾನಂದ ತೊಕ್ಕಡ. ಅವರ ಆ ಒಂದು ಕೆಲಸ ಕಾರ್ಯಗಳು ಕೂಡ ಇವತ್ತಿನ ಚುನಾವಣೆಗೆ ನಮಗೆ ಪೂರಕವಾಗಿದೆ. ಜನಗಳಿಗೆ ಬೇಕಾಗಿರುವಂತಹ ಏನು ಸವಲತ್ತುಗಳು ಬೇಕಾಗಿದೆ, ವೃದ್ಧಾಪ್ಯ ವೇತನ ಇರ್ಬೋದು, ಸಂಧ್ಯ ಸುರಕ್ಷೆ ಇರ್ಬೋದು, ಅಥವಾ ಹಕ್ಕುಪತ್ರ ರೇಷನ್ ಕಾರ್ಡ್ನ ಯಾರು ಬಡವರಿದ್ದಾರೆ ಅವರಿಗೆ ಏನಾದರೂ ಕಷ್ಟಗಳಿದ್ರೆ ಅದಕ್ಕೆ ಸದಾ ದಯಾನಂದ್ರ ಅವರು ಮುಂದೆ ಹೆಜ್ಜೆ ಮುಂದೆ ಇಟ್ಕೊಂಡು ಅವ್ರ ಕೆಲಸವನ್ನು ಮಾಡಿದ್ರು ಅಂತ. ಯಾವುದೇ ಕೌನ್ಸಿಲ್ ಕೆಲಸವನ್ನು ಮಾಡ್ತಾರೆ, ಸುಕುಮಾರ್ ಅವರು ಕೂಡ ಮಾಡಿದ್ದಾರೆ. ಯಾವುದೇ ಒಬ್ರು ನೀವ್ ಹೇಳಿದ್ರೆ ನಾವು ತೋರಿಸ್ತೇವೆ ಜನರನ್ನು, ಎಷ್ಟೋ ಜನರಿಗೆ ವೃದ್ಧಾಪ್ಯ ವೇತನ, ವಿಧವಾ ವೇತನ, ಅದೇ ರೀತಿ ಅಂಗವಿಕಲರ ವೇತನ, ಅದೆಲ್ಲವೂ ಬಂದಿದೆ. ನಾವು ಹೇಳ್ತೇವೆ ಕೌನ್ಸಿಲ್ ದಯಾನಂದರು ಸೋತ ನಂತರ ಎಷ್ಟರ್ತಿ ನಮ್ಮ ಏರಿಯಾಗೆ ಬಂದಿದ್ದಾರೆ ಅನ್ನೋದನ್ನ ನಾವು ಪರೀಕ್ಷೆ ಹುಡುಕ್ಬೇಕಾಗ್ತದೆ. ಯಾವ ರೀತಿ ಯಾವ ಇಲ್ಲ ನಾವು ಹೇಳ್ತೇವೆ ಜನಗಳು ದಯಾನಂದರ ಯಾವ ಕಾರಣಕ್ಕಾಗಿ ಕಾಲ್ ಬಂದು ಎಷ್ಟು ಇಲ್ಲಿ ಕಾಲ್ ಬಂತು ಅಲ್ಲಿನ ಸುಕುಮಾರ್ ಅವರ ಬಗ್ಗೆ ಮಾತಾಡಿಲ್ಲ, ದಯಾನಂದ್ರ ಅವರ ಕೆಲಸ ಕಾರ್ಯದ ಬಗ್ಗೆ ಮಾತಾಡಿಲ್ಲ. ಎರಡು ಕರೆಯಲ್ಲಿ ನಿರ್ಧರಿಸಲಿಕ್ಕೆ ಸಾಧ್ಯ. ಅದು ಕೂಡ ಕಳೆದ ಬಾರಿ ಸುಕುಮಾರ್ ಅವರಿನ ಎದುರುಗಡೆ ದಯಾನಂದ್ ಅವರು ಸೂತ್ರ ಕೂಡ ಪಕ್ಷ ನೀವು ಬಿಜೆಪಿ ಇನ್ನೂ ಬಲಿಷ್ಠವಾಗಿದೆ ಅಂತ ನೀವು ಉಳ್ಳಲವೆಯಲ್ಲಿ ಹೇಳ್ತಿದ್ದೀರಿ. ಕೊನೆಯದಾಗಿ ಕೊನೆಯದೇ ಕಾರ್ಯಕ್ರಮದ ಕೊನೆಯತ್ತ ನಾನು ಬರ್ತಾ ಇದ್ದೇನೆ. ಎಸ್ ಗಣೇಶನ್ ಅವರೇ, ಕೊನೆಯದಾಗಿ ನೀವು ಏನ್ ಹೇಳ್ತೀವಿ ಬಯಸ್ತೇನೆ? ನಾನು ನನ್ನ ಪರ್ಸನಲ್ ವ್ಯೂ, ನಾವು ಯಾವುದೇ ನಾವು ಕಾರ್ಯಕರ್ತರಾಗಿ ನಾವು ಎಲ್ಲ ಕ್ಯಾಂಪೇನ್ ಡೋರ್ ಟು ಡೋರ್ ಕ್ಯಾಂಪೇನ್ ಮಾಡಿದ್ರು, ಒಂದರೊಂದು ಕ್ಯಾಂಪೇನ್ ಅನ್ನು ಮುಗಿಸಿದ್ದೇವೆ. ಉತ್ತಮವಾದ ರೆಸ್ಪಾನ್ಸ್ ಸಿಕ್ಕಿದೆ ನಮ್ಗೆ, ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ, ಇನ್ನೂ ಒಳ್ಳೆ ಕೆಲಸ ಮಾಡಿ ಹೇಳುವಂತ ಆಶೀರ್ವಾದ ಸಿಕ್ಕಿದೆ. ವಾಣಿ ಅವರು ಸ್ವತಃ ಅವರು ಯೋಗ ಟೀಚರ್ ಆಗಿದ್ದಾರೆ, ಅವರು ಎಲ್ಲ ಯಾವುದೇ ರೀತಿಯಲ್ಲಿಯೂ ಸ್ಪಂದನೆ ಮಾಡುವಷ್ಟು ಕೆಪಾಸಿಟಿ ಅವರಿಗೆ ಯಾವಾಗಲೂ ಇದೆ. ಅವರು ಮೆಂಟಲಿ ಫಿಸಿಕಲಿ ಯಾವುದೇ ವಿಷಯದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಆದ ಕಾರಣ ಈ ಅವರು ಗೆದ್ದು ಬಂದಲ್ಲಿ ಅವರು ಉತ್ತಮ ರೀತಿಯ ಕೆಲಸ ಮಾಡುವಂತದ್ದು ಅಥವಾ ಜನರ ಕಷ್ಟಗಳಿಗೆ ಅಥವಾ ಜನರ ಪ್ರಾಬ್ಲಮ್ಸ್ ಗಳಿಗೆ ಸ್ಪಂದನೆ ಮಾಡ್ತಾರೆ ಹೇಳುವಂತ ಅಚಲವಾದ ವಿಶ್ವಾಸವೂ ಇದೆ, ಮಾಡೇ ಮಾಡ್ತಾರೆ. ಅವ್ರ ಜೊತೆಗೆ ಎಲ್ಲರೂ ಇದ್ದಾರೆ, ನಮ್ಗೆ ಎಲ್ಲರೂ ಬೇಕು. ನಮ್ಗೆ ಇಲ್ಲಿ ಹೇಗೆ ಹೇಳಿದ್ರೆ ಖಾಲಿ ಬಿಜೆಪಿ ವೋಟರ್ಸ ಅಲ್ಲ, ಕಾಂಗ್ರೆಸ್ ವೋಟರ್ಸ ಅಲ್ಲ, ಯಾರೇ ಆಗ್ಲಿ ಈಗ ನಮ್ಮ ಅಭ್ಯರ್ಥಿಗಿನ್ನಾಗ್ಲಿ ಎಲ್ಲರೂ ಬಂದು ಅವರೊಟ್ಟಿಗೆ ಸೇರಿಕೊಂಡು ಕೆಲಸ ಮಾಡಬೇಕು, ಇದು ನಮ್ಮ ಉದ್ದೇಶ. ನಮ್ಗೆ 100ಕ್ಕೆ 100 ಗ್ಯಾರಂಟಿ ಇದೆ, ನಮ್ಮ ಅಭ್ಯರ್ಥಿ ಈ ಸಲ ಹೋದ ಸಲದ ಡಿಫರೆನ್ಸ್ ಗಿಂತ ಹೆಚ್ಚಿನ ಅಂತರದಲ್ಲಿ ಜಯ ಗಳಿಸ್ತಾರೆ. ಕೊನೆಯದಾಗಿ ಜೀವನ್ ಕುಮಾರ್ ಅವರು ಏನು ಹೇಳಿಕೆ ಬಯಸ್ತಾರೆ? ಈಗಾಗಲೇ ನಮ್ಮ ಅಭ್ಯರ್ಥಿ ನಮಿತಾ ಗಟ್ಟಿ ಅವರು, ನಾನು ಈಗಾಗಲೇ ಹೇಳಿದ್ದೇನೆ, ಅಲ್ಲಿ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಅವರು ಸೇವೆ ಮಾಡಿಕೊಂಡು ಬಂದಿರ್ತಕ್ಕಂಥವ್ರು, ಮುಖ್ಯವಾಗಿ ಮಹಿಳಾ ಸಂಘಟನೆ ಮುಖಾಂತರವಾಗಿ ಅಲ್ಲಿ ಮಹಿಳೆಯರನ್ನ ಒಂದಷ್ಟು ಸ್ವಉದ್ಯೋಗಿಗಳಾಗಿ ಅವರನ್ನು ಸ್ವಾವಲಂಬಿಗಳಾಗಿ ಮಾಡುವಂತ ನಿಟ್ಟಿನಲ್ಲಿ ಅವರು ಜೊತೆಯಾಗಿದ್ದುಕೊಂಡು ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರ ಆ ಒಂದು ಕೆಲಸ ಕಾರ್ಯದ ಜೊತೆಗೆ ನಮ್ಮ ಅಲ್ಲಿನ ಕಾರ್ಯಕರ್ತರ ಒಂದು ಕೆಲಸದ ಕಾರ್ಯ ಜೊತೆಯಾಗಿಟ್ಕೊಂಡು ನಾವು ಖಂಡಿತವಾಗಿ ಮುಂದಿನ ಚುನಾವಣೆಯಲ್ಲಿ May 31 ಚುನಾವಣೆ ನಡೀತದೆ, ಆ ಚುನಾವಣೆಯಲ್ಲಿ ಖಂಡಿತವಾಗಿಯೂ ನಾವು ವಿಜಯನ ಪಡಿತೇವೆ. ಮುಂದೆ ಎಲ್ಲ
ಎಲ್ಲ ಧರ್ಮದವರು ಕೂಡ ಸರ್ವ ಧರ್ಮದವರನ್ನು ಕೂಡ ಪ್ರೀತಿಸುವಂತ ಒಬ್ಬ ಅಭ್ಯರ್ಥಿಯನ್ನ ನಾವು ಅಲ್ಲಿ ಆಯ್ಕೆ ಮಾಡಿದ್ದೇವೆ. ಎಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ರು ಎಲ್ಲರೂ ಕೂಡ ಈ ಒಂದು ಕ್ಯಾಂಪಿನಿಗೆ ಹೋಗುವಂತ ಸಂದರ್ಭದಲ್ಲಿ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯನ್ನ ಆಶೀರ್ವದಿಸಿದ್ದಾರೆ, ಬೆಂಬಲವನ್ನು ಕೊಡ್ತೇವೆ ಎನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಅದೆಲ್ಲ ನಮಗೆ ಒಂದು ರೀತಿಯಲ್ಲಿ ಶಕ್ತಿಯನ್ನು ತುಂಬಿದೆ. ಖಂಡಿತವಾಗ್ಲೂ ನಾವು ಏನು ಅಲ್ಲಿ ಕಲಿತ್ಕೊಂಡಿದ್ದೇವೆ ಕಳೆದ ಬಾರಿ ಚುನಾವಣೆಯಲ್ಲಿ, ಈ ಬಾರಿ ಅದನ್ನು ಶತಾಯಗತೆ ಪಡೆಯುವಂತ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳಾಗ್ತಾ ಉಂಟು, ಜನಗಳ ಬೆಂಬಲ ಕೂಡ ವ್ಯಕ್ತವಾಗ್ತಾ ಉಂಟು. ಖಂಡಿತವಾಗ್ಲೂ ಮುಂದಿನ ಚುನಾವಣೆಯಲ್ಲಿ ಅಲ್ಲಿ ಬಿಜೆಪಿ ವಿಜಯ ಸಾಧಿಸುತ್ತದೆ. ಬಳಿಕ 5 ವರ್ಷಗಳ ಅವಧಿಯಲ್ಲಿ ಅಲ್ಲಿನ ಕೌನ್ಸಿಲರ್ ಮುಖಾಂತರವಾಗಿ ನಮ್ಮ ಪಕ್ಷದ ಜೊತೆ ಇದ್ದುಕೊಂಡು ನಗರಸಭೆಯಲ್ಲಿ ಸಿಗುವಂತ ಏನು ಅನುದಾನ ಇದೆ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಆ ಒಂದು ವಾರ್ಡ್ನಲ್ಲಿ ವಿನಿಯೋಗಿಸುವಂತಹ ಕೆಲಸವನ್ನು ಕೂಡ ನಾವು ಮಾಡ್ತೇವೆ. ನಮಿತಾ ಗಟ್ಟಿಯವರು ವಿಜಯದ ಬಳಿಕ ವಾರ್ಡ್ನ ಸರ್ವತೋಮುಖ ಅಭಿವೃದ್ಧಿಗೆ ಅವರು ಪಣತೊಟ್ಟು ಕಂಕಣಬದ್ಧರಾಗಿ ಕೆಲಸ ಮಾಡ್ತಾರೆ ಎನ್ನುವಂತ ಒಂದು ವಿಶ್ವಾಸವನ್ನ ಈ ಸಂದರ್ಭ ನಾನು ಹೇಳಿಕ್ಕೆ ಇಚ್ಛಪಡ್ತೇನೆ. ಯಾರು ಪ್ರಬಲ ಪೈಪೋಟಿ ನಿಮಗೆ, ಬಿಜೆಪಿ ಅವರು ಕಾಂಗ್ರೆಸ್ ಅವರು? ನಿಮಗೆ ಪ್ರಬಲ ಜೆಡಿಎಸ್ ಅವರು ಕಾಂಗ್ರೆಸ್? ನಮ್ಗೆ ಅಲ್ಲಿ ಬಿಜೆಪಿಯಲ್ಲಿ ಶತಾಯಗತೆ ಗೆದ್ದು ಬರ್ತದೆ ಈ ಬಾರಿಗೆ. ಯಾರೆದುರು ಚಿಂತೆ ಇಲ್ಲ, ಅಲ್ಲಿ ಜನಗಳ ಬೆಂಬಲ ನಮಗಿದೆ. ಎಸ್, ಜನ ಮತದಾರರು ತೀರ್ಪು ಕೊಡುವಂತದ್ದು ಮುಖ್ಯ. ಮತದಾರರ ಒಂದು ಬೆಂಬಲ ಇರುವಂತ ನಿಟ್ಟಿನಲ್ಲಿ ಖಂಡಿತವಾಗಿ ಭಾರತೀಯ ಜನತಾ ಪಾರ್ಟಿ ಅಲ್ಲಿ ವಿಜಯಶಾಲಿ ಆಗ್ತದೆ. ಎಲ್ಲರೂ 31ನೇ ತಾರೀಕಿನ ಒಂದು ಮತದಾನಕ್ಕೆ ಶಾಂತ ರೀತಿಯಲ್ಲಿ ಬಂದು ಮತದಾನವನ್ನು ಮಾಡ್ಬೇಕು. ಎಲ್ಲರೂ ಮತದಾನ ಮಾಡ್ಬೇಕು. ಎಸ್, ಅವು ಪಕ್ಷ ಯಾವುದೇ ಇರಲಿ, ಅವರವರದ್ದು ಸ್ವಂತದ್ದು. ಆದ ಕಾರಣ ಎಲ್ಲರೂ ಶಾಂತ ರೀತಿಯಲ್ಲಿ ಬಂದು ಎಲ್ಲರೂ ಅವರವರ ಮತದಾನದ ಹಕ್ಕನ್ನು ಚಲಾಯಿಸಬೇಕು. ಇದೇ ನಮ್ದೊಂದು, ಯಾಕೆಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಆಗ್ಬೇಕು. ಯಾಕೆಂದ್ರೆ ಪ್ರಜ್ಞಾವಂತರು ಎಲ್ಲರೂ ಪ್ರಜ್ಞಾವಂತ ಮತದಾರರು, ಅವರಿಗೆ ಅವರಿಗೆ ಗೊತ್ತಿದೆ ಯಾರು ಒಳ್ಳೆಯವರು, ಯಾರು ಕೆಲಸ ಮಾಡಿದಾರೆ, ಯಾರು ಕೆಲಸ ಮಾಡಲಿಕ್ಕೆ ಶಕ್ತರು, ಯಾರು ಕೆಲಸ ಮಾಡಲಿಕ್ಕೆ ಒಳ್ಳೆ ಕೆಲಸ ಮಾಡೋರು ಎಂಬ ಒಂದು ವಿಶ್ವಾಸ ಅವರಲ್ಲೂ ಇರುತ್ತೆ. ಸೊ ಅದಕ್ಕೆ ನಂದೊಂದು ರಿಕ್ವೆಸ್ಟ್ ಎಲ್ಲಾ ಮತದಾರರಲ್ಲಿ, ನಮ್ಮ ವಾರ್ಡಿನ ಎಲ್ಲಾ ಮತದಾರರಲ್ಲಿ ಒಂದೇ ಕೇಳುವುದೇನೆಂದ್ರೆ 31ನೇ ತಾರೀಕಿನಂದು ಎಲ್ಲರೂ ಶಾಂತ ರೀತಿಯಲ್ಲಿ ಬಂದು ಮತದಾನ ಮಾಡಿಕೊಂಡು ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಬೇಕು. ಎಸ್ ವೀಕ್ಷಕರೇ, ನಾವು ಈ 30 ನಿಮಿಷಗಳ ಕಾಲ ವಾರ್ಡ್ ನಂಬರ್ 30 ಉಳ್ಳಾಲ ಬೈಲಿನ ವಾರ್ಡ್ನ ಸಮಗ್ರವಾದಂತಹ ವೀಕ್ಷಣೆಗಳನ್ನು ನಾವು ಮಾಡಿದ್ದೇವೆ. ಸೊ ಎಲ್ಲೋ ಒಂದು ಕಡೆ 30ನೇ ಉಳ್ಳಾಲ ಬೈಲಿನ ನಾಗರಿಕರು ಅಲ್ಲಿ ಚಿಂತನಶೀಲರಾಗಿದ್ದಾರೆ, ಒಬ್ರು ಕ್ರಿಯಾಶೀಲರಾಗಿ ಚಿಂತನೆಯನ್ನು ಇಟ್ಟುಕೊಂಡಂತಹ ವ್ಯಕ್ತಿಗಳಾಗಿದ್ದಾರೆ ಅಲ್ಲಿನ 30ನೆಯ ಉಳ್ಳಾಲ ಬೈಲಿನ ನಾಗರಿಕರು. ಯಾವುದೇ ಪಕ್ಷವನ್ನು ನೋಡಿಕೊಂಡು ಬೆಂಬಲಿಸುವವರು ಆ ನಾಗರಿಕರಾಗಿಲ್ಲ. ಯಾಕಂದ್ರೆ ಈ ಹಿಂದಿನ ಸಮೀಕ್ಷೆಯನ್ನು ಎಲ್ಲ ಒಂದು ಕಡೆ ನಾವು ಗಮನಿಸಿಕೊಳ್ಳುವಾಗ ಅಭಿವೃದ್ಧಿಯ ಮಂತ್ರಕ್ಕೆ ಮತ್ತು ಉತ್ತಮ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಕೊಳ್ಳುವಲ್ಲಿ ಪ್ರಬಲರಾಗಿದ್ದಾರೆ, ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಉಳ್ಳಾಲ ಬೈಲಿನ ನಾಗರಿಕರು ಅಂತ ತಿಳಿಸ್ತಾ, ನಾಳೆ 2 ಗಂಟೆಗೆ ಮತ್ತೆ ಈ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ. ವೀಕ್ಷಕರೇ, ನಾಳೆ ಮತ್ತೆ ಅನೇಕ ವಾರ್ಡ್ನ ಜೊತೆಗೆ ನಾವು ಚರ್ಚೆಯಲ್ಲಿ ಭಾಗವಹಿಸಲಿದ್ದೇವೆ. ನಿರಂತರ ಈ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವು ನೋಡ್ತಾ ಇದ್ದೀರಿ.